ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತ. ಇಡೀ ಪ್ರಪಂಚವೇ ಇವತ್ತು ಬೆಚ್ಚಿ ಬಿದ್ದಿದೆ. ಅನೇಕ ಕಂಪ್ಯೂಟರ್ಗಳಲ್ಲಿ ಬೇರೆ ರೀತಿಯಾಗಿರ್ತಾರೆ, ಅನೇಕರು ಇದನ್ನು ಹ್ಯಾಕ್ ಅಂತ ಕರಿತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಇದನ್ನು ಹ್ಯಾಕ್ ಅಂತ ಪರಿಗಣಿಸೋಣ, ಹ್ಯಾಕ್ಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಅನೇಕ ಎ ಟಿ ಎಮ್ಗಳಲ್ಲಿ ಕೂಡ ನಿಮ್ಮ ಟ್ರಾನ್ಸಾಕ್ಷನ್ಗಳನ್ನು ಅವರೆಲ್ಲರೂ ಕೂಡ ಪೈರೇಟ್ ಮಾಡ್ತಾ ಇದ್ದಾರೆ, ಅದನ್ನು ಹ್ಯಾಕ್ ಮಾಡಿದ್ದಾರೆ. ಇದರ ನಡುವೆ ಬಹಳ ವಿಶೇಷ ಎನ್ನುವಂತೆ ಇದೀಗ ಸಂಜೆಯ ಹೊತ್ತಿನಲ್ಲಿ RBI ಕೂಡ ಒಂದು ಆಜ್ಞೆಯನ್ನು ಹೊರಡಿಸಿದೆ. ಇವತ್ತು ರಾತ್ರಿವರೆಗೆ ಯಾವುದೇ ಎ ಟಿ ಎಮ್ಗಳಲ್ಲಿ ದುಡ್ಡನ್ನು ಹಾಕಬೇಡಿ. ಅದರ ಜೊತೆಯಲ್ಲೇ ಟ್ರಾನ್ಸಾಕ್ಷನ್ ಕುರಿತಾಗಿ ಪಿನ್ ಟು ಪಿನ್ ಡೀಟೇಲ್ಗಳನ್ನು RBI ಕೂಡ ಪಡಿತಾ ಇದೆ. ಸೊ ಒಟ್ಟಾರೆ ಆಗಿ ಈ ಹ್ಯಾಕ್ ಏನಾದದ್ದು ಅಥವಾ ನಿಜಕ್ಕೂ ಕೂಡ ಇದು ಹ್ಯಾಕೇ ಆದದ್ದ ಅಥವಾ ಇದೀಗ ಪ್ರಪಂಚದಲ್ಲಿ ಅನೇಕರು ಈ ಚಾಲ್ತಿಯಲ್ಲಿರ್ತಕ್ಕಂಥ ವಿಚಾರದ ಕುರಿತಾಗಿ ನಾವು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮೆದುರಿಗೆ ನೀಡ್ತೇವೆ. ಈ ಕುರಿತಾಗಿ ತಂತ್ರಜ್ಞಾನದ ವಿಚಾರದಲ್ಲಿ ಅಥವಾ ಹ್ಯಾಕಿಂಗ್ ವಿಚಾರದಲ್ಲಿ ಆಗ ಜ್ಞಾನ ಇರತಕ್ಕಂತಹ ವ್ಯಕ್ತಿ ಮಧುರು ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಹಿಶಂಕರ್ ಅವರಲ್ಲಿ ನಿಜಕ್ಕೂ ಆದದ್ದು ಏನು ಅನ್ನೋದು ಬೇಕಾಗಿದೆ. ಆಕ್ಚುಲಿ ಏನಂತ ಹೇಳಿದ್ರೆ, ಇವಾಗ ಟ್ರ್ಯಾಕ್ ESC ಎನ್ನುವಂಥದ್ದು ಒಂದು ಫೈಲ್ ಬರುತ್ತೆ ಇಮೇಲ್ ಮುಖಾಂತರ. ಆ ಫೈಲನ್ನು ಓಪನ್ ಮಾಡಿದರೆ ನಮ್ಮ ಡಾಟಾ ಬೇಸ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ, ಇಟ್ ಸೇಮ್ ವಿತ್ ದ ATM ಆಲ್ಸೋ. ಬಟ್ ಆ್ಯಕ್ಚುಲಿ ಏನು EX ಇದೆಯಲ್ವ, ಅದರ ನಿಜವಾದ ಹೆಸರು ವೆನಕಿ ರ್ಯಾನ್ಸಮ್ ಅಂತ. ಇದೊಂದು ಮಾಲ್ವೇರ್. ವೆನಕಿ ರ್ಯಾನ್ಸಮ್ ಇಸ್ ಅ ಮಾಲ್ವೇರ್. ಮಾಲ್ವೇರ್ ಏನು ಮಾಡೋದು ಅಂತ ಹೇಳಿದ್ರೆ, ಮಾಲ್ವೇರ್ ನಿಮ್ಮ ಡೇಟಾದ ಮೇಲೆ ಅಬ್ಸರ್ವೇಷನ್ ಇಡುವಂಥದ್ದೇ ಮಾಲ್ವೇರ್. ನೀವು ಏನು ಮಾಡ್ತೀರಾ, ನಿಮ್ಮ ಪಿನ್ ಏನು ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಏನು ಅಂತ, ಅದಂತಲ್ಲ ಯಾವುದೇ ಇನ್ಫಾರ್ಮೇಷನ್ ಇರ್ಬೋದು, ನಿಮ್ಮನ್ನು ಸ್ಪೈ ಮಾಡುವ ಕೆಲಸವನ್ನು ಮಾಲ್ವೇರ್ ಮಾಡ್ತದೆ. ಸೊ ಇದನ್ನೇ ಮಾಡ್ತಾ ಇರೋದು ಇವಾಗ. ಸೊ ಈ ಮಾಲ್ವೇರ್, ಈಗ ನಾನೊಬ್ಬ ಕೆಲಸ ಒಂದು ಒಬ್ಬ ವ್ಯಕ್ತಿಗೆ ಕೆಲಸ ಕೊಟ್ಟರೆ ಅವನು ಅವನ ಓನರಿಗೆ ಯಾವತ್ತು ವಿಧೇಯನಾಗಿರ್ತಾನೆ. ಸೊ ಈ ಮಾಲ್ವೇರ್ ಏನು ಮಾಡ್ತದೆ, ಅದರ ಓನರಿಗೆ ಈ ಇನ್ಫಾರ್ಮೇಶನ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ. ಸೊ ಇನ್ ಬಿಟ್ವೀನ್ ಆಫ್ ದ ಟ್ರಾನ್ಸ್ಫರೇಷನ್ ಆಫ್ ಇನ್ಫಾರ್ಮೇಶನ್ ಎಲ್ಲೋ ಈ ಇನ್ಫಾರ್ಮೇಶನ್ ಲೀಕ್ ಆಗಿದೆ. ಈ ಲೀಕ್ ಆದ ಇನ್ಫಾರ್ಮೇಶನ್ನ ಇಟ್ಕೊಂಡು ವರ್ಲ್ಡ್ ವೈಡಲ್ಲಿ ಅದಕ್ಕೆ ಬೇಕಾದ ನಾಲೆಜ್ ಇರುವವರು ಹಾಂ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿಬಿಟ್ಟು ದಟ್ ಅಮೌಂಟ್ ವಾಸ್ ಗೋನ್ ಆಗ್ತಾ ಇದೆ. ಇದರ ನಡುವೆ ಹಾಗಾದರೆ ಇದು ಹ್ಯಾಕ್ ಮಾಡಿದಂಥದ್ದಲ್ಲ ಅಂತ ಹ್ಯಾಕ್ ಮಾಡಿದ್ದನ್ನೋದಕ್ಕಿಂತ ಹೆಚ್ಚು ಈ ಪರ್ಟಿಕ್ಯುಲರ್ ಏನು ನಾವೇನು ಹೇಳ್ತಾ ಇದ್ದೇವೆ ವೆನಕಿ, ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಒನ್ ಟೈಮ್. ಇದು ನಮಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಇದೇ ಏಪ್ರಿಲಲ್ಲೇ ಗೊತ್ತಾಗಿದೆ. ಸೊ ಮೈಕ್ರೋಸಾಫ್ಟ್ ಸ್ಟ್ರೈಟ್ ಅವೇ US ಅನ್ನು ಇದಕ್ಕೆ ಟಾರ್ಗೆಟ್ ಮಾಡಿ ಹೇಳಿದೆ, ಯು ಓನ್ಲಿ ದ ರೆಸ್ಪಾನ್ಸಿಬಲ್ ಫಾರ್ ದಿಸ್. USನ ಸೆಕ್ಯೂರಿಟಿಯವರು ವರ್ಲ್ಡ್ ವೈಡ್ ಸ್ಪೈ ಮಾಡುವುದಕ್ಕೆ ಯೂಸ್ ಮಾಡಿದಂತಹ ಒಂದು ಮಾಲ್ವೇರ್ ಇದು. ಇಷ್ಟು ವರ್ಷಗಳ ಕಾಲ ಇದು ಬೆಳಕಿಗೆ ಬರಲಿಲ್ಲ. US ಹಿಂದಿನಿಂದಲೂ ಕೂಡ ಇದೇ ಮಾಲ್ವೇರ್ ಇದುವರೆಗೆ ಬೆಳಕಿಗೆ ಬರಲಿಲ್ಲ, ಇದೀಗ ಬೆಳಕಿಗೆ ಬಂದಿದೆ ಅಷ್ಟೇ. ಅಂದ್ರೆ ಇವಾಗ ಏನು ಅಂತ ಹೇಳಿದ್ರೆ, ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಮಾತಿದೆ, ಕಳ್ಳ ಸಿಕ್ಕಿ ಬಿದ್ದರೆ ಮಾತ್ರ ಕಳ್ಳ ಅಂತ. ಸೊ ಹಾಗಾಗಿ ಇದು US ಏನಿದೆ ಮಾಡಿದ್ದನ್ನ ಒಂದು ಮೈಕ್ರೋಸಾಫ್ಟ್ ಇದ್ದು ಸ್ಟ್ರೈಟ್ ಅವೇ ಡಿಕ್ಲೇರ್ ಮಾಡಿದಾಗ ಯು ಓನ್ಲಿ ದ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಬಿಕಾಸ್ ನೀವೇ ಮಾಡಿರುವಂಥದ್ದು ಅಥವಾ ನಿಮ್ಮ ಈ ಸಿಸ್ಟಮಿಂದ ಆಗಿರುವಂಥದ್ದು ಅಂತ ಹೇಳಿಬಿಟ್ಟು ವರ್ಡಿಗೆ ತಿಳಿಸಿದಾಗ ಆವಾಗ ಜಾಗ್ರತೆ ಆಗಿದೆ ಮತ್ತು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಈಗ. ಸೊ ಇದು ಆ್ಯಕ್ಚುಲಿ ಆಗಿರುವಂತಹ ಒಂದು ಸಿಚುವೇಶನ್ಸ್. ಇದೀಗ ಹಾಗಾದ್ರೆ ಪ್ರಪಂಚದಾದ್ಯಂತ ಅನೇಕ ಸಿಸ್ಟಮ್ಗಳನ್ನು ಇವರು ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಒಂದು ಸಿಂಗಲ್ ಹೇಳಬೇಕು, ಒಂದು ಸಣ್ಣ ಒಂದು ಐಟಮ್ ಹೇಳಬೇಕಂತ ಹೇಳಿದರೆ, ಒಂದು ನಿಮಿಷದಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 75,000 ಸಿಸ್ಟಮನ್ನು ಕಂಟ್ರೋಲಿಗೆ ತಗೊಳ್ಳುವಂಥ ಕೆಪಾಸಿಟಿ ಇದೆ. 75,000 ವಿನ್ ಸಿಂಗಲ್ ಮಿನಿಟ್ಸ್ ಟಕ್ ಅಂತ ಅದು ಅದರ ಕಂಟ್ರೋಲಿಗೆ ಅದು ತಗೊಳ್ತದೆ. ಸೊ ಪ್ರಪಂಚದಾದ್ಯಂತ ನಿಯರ್ಲಿ 150 ಕಂಟ್ರೀಸ್ ಹತ್ತತ್ರ ಇದಕ್ಕೆ ಆಲ್ಮೋಸ್ಟ್ ಬಲಿ ಆಗಿದೆ. ಕೇವಲ ಒಂದು ನಿಮಿಷದಲ್ಲಿ 75,000 ಕಂಪ್ಯೂಟರ್ಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದೀಗ ಜನರಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ, ಇವತ್ತು ಮುಂಜಾನೆಯಿಂದವರು ಅನೇಕರ ATMಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೊರತೆಗಳಾಗ್ತಾ ಇವೆ. ಇತ್ತ ಪಿನ್ ಕೋಡ್ ಹಾಕೋವರೆಗೂ ಸರಿಯಾಗಿಯೇ ಇರ್ತದೆ ಅಥವಾ ಟ್ರಾನ್ಸಾಕ್ಷನ್ ಅನ್ನುವಂಥ ಆ ಸೌಂಡ್ ಕೂಡ ಮಿಷನ್ನಲ್ಲಿ ಬರ್ತಾ ಇರ್ತದೆ, ಬಟ್ ದುಡ್ಡು ಕಟ್ಟಾಗಿದೆ ಅಂತ ಡೆಬಿಟ್ ಮೆಸೇಜ್ ಮೊಬೈಲಿಗೆ ಬರ್ತದೆ ಬಟ್ ದುಡ್ಡು ಬರುವುದಿಲ್ಲ. ಬ್ಯಾಂಕಿಗೆ ಹೋಗಿ ಕಂಪ್ಲೇಂಟ್ ಮಾಡಿದವರು ಇವನ್ನು ಉಡುಪಿಯಲ್ಲಿಯೂ ಕೂಡ ಕೆಲವರು ಇದ್ದಾರೆ ಬಂದು ಸ್ಪಂದನದೊಂದಿಗೆ ಹಂಚಿಕೊಂಡಿದ್ದಾರೆ. ಸೊ ನಿಜಕ್ಕೂ ಇದು ಕೂಡ ಅದರಿಂದವೇ ಆದದ್ದು ಅಂತ ತಾವು ಹೇಳ್ತೀರಾ? 100% ಅಂತ ಹೇಳಲಿಕ್ಕಾಗೋದಿಲ್ಲ. 90% ಯಾವಾಗ ಸಿಸ್ಟಮ್, ನೀವೀಗ
ನಾರ್ಮಲ್ ಆಗಿ ವರ್ಕ್ ಮಾಡುವಂತ ಸಿಸ್ಟಮ್ ಈ ಮಾಲ್ವೇರ್ ಬಂದಾಗ ಅದು ಅದರದೇ ಕಂಟ್ರೋಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತದೆ. ಅದಕ್ಕೆ ಏನು ಡೆಫಿನೇಷನ್ಸ್ ನೀವು ಕೊಡ್ತೀರಿ ಆ ಡೆಫಿನೇಷನ್ ಮೂಲಕ ವರ್ಕ್ ಮಾಡ್ತಿರ್ತದೆ, ನಿಮ್ಮ ಮಾತನ್ನ ಅದು ಕೇಳ್ತಾ ಇರೋದಿಲ್ಲ. ಹಾಗಾಗಿ ಓವರ್ಆಲ್ ಇಲ್ಲಿ ಇಂಡಿಯಾ ಅಂತಲ್ಲ, ಓವರ್ಆಲ್ ಮ್ಯಾಕ್ಸಿಮಮ್ ಎಲ್ಲ ಕಂಟ್ರೀಸಲ್ಲಿ ಈ ಥರದ ಒಂದು ಅನುಭವಗಳು ಎಲ್ಲರಿಗೂ ಆಗಿದೆ. ನಾಟ್ ಓನ್ಲಿ ಇನ್ ATM ವಿತ್ ದ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಸಮೇತ ಈ ಥರದ ಅನುಭವಗಳು ಆಗಿದೆ. ಸೊ ATM ಮಾತ್ರ ನಿಮಗೆ ATM ಮಾತ್ರ ಸೇಫ್ ಅಲ್ಲ, ನಾನು ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ, ನೋ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಸೊ ಈಗ ಎಲ್ಲರಿಗೂ ಆಗಬೇಕಂತಿಲ್ಲ. ಸೊ ಚಾನ್ಸಸ್ ಆರ್ ವೆರಿ ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಅಲ್ಲ, ಇತ್ತ ನಡುವೆ ಅವ್ರು ಇವತ್ತಿಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, $300 ನೀವು ಪೇ ಮಾಡಿ ನಾವು ಇದನ್ನು ಸರಿ ಮಾಡಿ ಕೊಡ್ತೇವೆ, ಅನೇಕ ಕಂಪ್ಯೂಟರ್ಗಳ ಡಿಸ್ಪ್ಲೇಯಲ್ಲಿ ಅದು ಬರ್ತಾ ಇದೆ, $300 ನೀವು ಪೇ ಮಾಡಿ ನಾವು ಸರಿ ಮಾಡಿ ಕೊಡ್ತೇವೆ, ಇದು ಸಾಧ್ಯವಾ ಅಥವಾ ಯಾವ ರೀತಿಯಾಗಿ ಹಾಗಾದ್ರೆ ಪೇ ಮಾಡುವಂಥ ಮೆಥಡ್ ಯಾವ ರೀತಿಯಾಗಿರ್ತದೆ, ಇದು ಯಾಕೆ ಹೊರಗಿನ ಜಗತ್ತಿಗೆ ಗೊತ್ತಾಗೋದಿಲ್ಲ? ಈಗ ನೋಡಿ, ಒಂದು ಏನಂತ ಹೇಳಿದರೆ ಇಲ್ಲಿ $300 ಪೇ ಮಾಡಿದ ನಂತರ ನಾವು ಸರಿ ಮಾಡಿ ಕೊಡ್ತೀರಿ, ಓಕೆ ಫೈನ್, ಎಷ್ಟು ಸೇಫ್ ನೀವು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಸೊ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಡೆಫಿನೆಟ್ ಆಗಿ ಇದನ್ನು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಕ್ಲಿಯರ್ ಆಗಿ ನಾನು ಹೇಳ್ತೇನೆ. ನಿಮ್ಮ ಒಂದು ಏನು ಡೇಟಾ ಇದೆ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಎನಿ ಡೇಟಾ, ಸೊ ಇದು ಎನ್ಕ್ರಿಪ್ಟೆಡ್ ಅಂತ ತೋರಿಸ್ತದೆ. ಇಫ್ ಯು ವಾಂಟ್ ಟು ಡಿಕ್ರಿಪ್ಟ್ ಇಟ್, ಯು ಜಸ್ಟ್ ಪೇ ದಿಸ್ ಮಚ್ ಆಫ್ ಅಮೌಂಟ್ ಅಂತ ಒಂದು ಮೆಸೇಜ್ ಬರ್ತಾ ಇರ್ತದೆ. ಸೊ ಎಲ್ಲ ಏನು ಹೆಸರುಗಳು ಎಲ್ಲ ಚೇಂಜ್ ಆಗಿರ್ತದೆ, ಕೋಡಿಂಗಲ್ಲಿ ಬಂದಿರ್ತದೆ, ಓಪನ್ ಮಾಡಿದರೆ ಓಪನ್ ಮಾಡಲಿಕ್ಕೆ ಬಿಡುವುದಿಲ್ಲ, ಈ ಥರದ ಒಂದು ಪ್ರಾಬ್ಲಮ್ಸು ಬಂದಿರ್ತದೆ. ಸೊ ಯಾರು ಕಳಿಸಿರ್ತಾನೆ ಅವನಿಗೆ ನೀವು ಹಣ ಪೇ ಮಾಡ್ತೀರಿ ಅಂತ ಒಪ್ಕೊಳ್ಳೋಣ, ಅವನು ಮತ್ತೊಂದು ಮಾಲ್ವೇರನ್ನು ನಿಮ್ಮ ಸಿಸ್ಟಮಿಗೆ ಕಳಿಸಿರ್ತಾನೆ. ಅದು ಯಾವ ಥರ ಆ್ಯಕ್ಟ್ ಮಾಡ್ತದೆ ಅಂದರೆ, ನಿಮಗೆ ಟೆಂಪ್ರವರ್ಲಿ ನಿಮ್ಮ ಸಿಸ್ಟಮ್ ಸರಿಯಾಗಿದೆ ಅನ್ನುವಂಥ ಒಂದು ಅನುಭವ ನಿಮಗೆ ಬರ್ತಾ ಇರ್ತದೆ. ಡೆಫಿನೆಟ್ ಆಗಿ ಹೇಳಬಲ್ಲೆ ನಾನು, ಒಂದು ಅರೌಂಡ್ ಒಂದು 3-4 months ಒಳಗೆ ಅಗೈನ್ ಯುವರ್ ನಿಮ್ಮ ಸಿಸ್ಟಮ್ ವಿಲ್ ಬಿ ಗೆಟ್ ಕರಪ್ಟ್, ಟೋಟಲ್ ಕರಪ್ಟ್. ಸೊ ನಥಿಂಗ್ ವಾಸ್ ಕ್ಯಾನ್ ಬಿ ಡನ್ ಆನ್ ದ್ಯಾಟ್ ಸಿಚುವೇಶನ್. ಅಲ್ಲಿ ಅವನು ಹಣ ಮಾಡ್ಕೊಂಡಿರ್ತಾನೆ, ನೀವು ಎಣಿಸ್ಬೇಕು ನೀವು ಹಣ ಯಾವ ಥರ ಕಳಿಸ್ತೀರಿ, ನಿಮ್ಮದೇ ಬ್ಯಾಂಕ್ ಅಕೌಂಟ್ ಥ್ರೂ ಅಲ್ಲಿ ಕಳಿಸ್ತೀರಿ. ಸೊ ಆವಾಗ ನಿಮ್ಮ ಬ್ಯಾಂಕಿನ ನಿಮ್ಮ ಏನು ಖಾತೆಯ ಸಂಖ್ಯೆಗಳಿದೆ ಅದು ಅವನಿಗೆ ಗೊತ್ತಾಗುತ್ತೆ, ನಿಮ್ಮ ಟ್ರಾನ್ಸಾಕ್ಷನ್ IDs ಅವನಿಗೆ ಗೊತ್ತಾಗುತ್ತೆ, ನಿಮ್ಮ ಖಾತೆ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ, ಆ ಖಾತೆಯಲ್ಲಿ ಎಷ್ಟು ಹಣ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೇನಂತ ಹೇಳಿದರೆ, ಸಣ್ಣ ಮೀನನ್ನು ಹಾಕಿ ದೊಡ್ಡ ಮೀನನ್ನು ಹಿಡಿಯುವಂಥ ಒಂದು ವ್ಯವಸ್ಥೆ, ಗೊತ್ತಾಗಿಲ್ಲ. ಸೊ ನಾನು ಹೇಳುವಂಥದ್ದು, ನೀವು ಆ ಟ್ರಾಫಿಕ್ಗೆ ಬೀಳುವುದಕ್ಕಿಂತ ಮುಂಚೆ ಜಾಗ್ರತೆ ಮಾಡಿ. ಈ ಒಂದ್ಸತಿ ಟ್ರಾಫಿಕ್ ಬಿದ್ದ ನಂತರ, ಸೊ ಆ ಒದ್ದಾಡ್ತಿರುವಂಥ ಮೂಮೆಂಟಲ್ಲಿ ಕೈಗೆ ಸಿಕ್ಕಿದ ವಸ್ತು ನಮಗೆ ತುಂಬ ಸಹಕಾರಿ ಅಂತ ಹೇಳ್ಬಿಟ್ಟು ಹಿಡಿತೇವೆ. ಅದು ಹಗ್ಗವೂ ಆಗಿರ್ಬೋದು, ಹಾವು ಆಗಿರ್ಬೋದು, ಅದು ಹಾವಾದದ್ದು ಕಚ್ಚಿದ್ದಂದ್ರೆ ಗೊತ್ತಾಗೋದು, ಹಾ ನಾವು ಕಚ್ಚಿದೆ ನಂಗೆ ಅಂತ. ಸೊ ದಿಸ್ ದ ಸಿಚುವೇಶನ್, ಡೋಂಟ್ ಬಿಲೀವ್ ಆನ್ ದ್ಯಾಟ್. ಅಲ್ಲ, ಹಾಗಾದ್ರೆ ಈಗ ಆಗಿರ್ತಕ್ಕಂಥ ಅಷ್ಟು ಸಿಸ್ಟಮ್ಗಳು, ತಾವು ಹೇಳ್ದಾಗೆ ಒಂದು ನಿಮಿಷದಲ್ಲಿ 75,000 ಸಿಸ್ಟಮ್ಗಳನ್ನು ಅವರ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿದೆ. ಸೊ ಹಾಗಾದ್ರೆ ಇವರೆಲ್ಲರೂ ಕೂಡ ಟ್ರ್ಯಾಪ್ ಆದದ್ದು ಅಂತ ಹೇಳ್ತೀರಾ, ಅಥವಾ ಈ ಬಾರಿ ಅವರೇ ಆಗಿ ದಾಳಿ? ಈಗ ನೋಡಿ, ಈಗ ಓಮ್ ಇದರಲ್ಲಿ ನಾವು ಹೇಳ್ತಾ ಇದ್ದೇನೆ, ನಾನು ಎರಡು ರೀತಿ ಸರಿ ಹೇಳ್ತೇನೆ, ಮಾಲ್ವೇರ್ ಅಂದರೆ ಮೆಲಿಷಿಯಸ್ ಸಾಫ್ಟ್ವೇರ್ ಅಂತ, ಮತ್ತು ಓಮ್. ಈಗ ಓಮ್ ಏನಿದೆ, ಈಗ ಇದರಲ್ಲಿ ಒಂದು ಎರಡು ನೇಚರ್ಸ್ ಇದೆ, ವೈರಸ್ ಅಥವಾ ಇದೆಯಲ್ಲ ಮ್ಯಾಲ್ವೇರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಅದರಷ್ಟಕ್ಕೆ ಕೆಲಸ ಮಾಡುವಂಥ ಕೆಪಾಸಿಟಿ ಅದಕ್ಕಿದೆ. ಸೊ ನೀವು ಅದಕ್ಕೆ ಡೈರೆಕ್ಷನ್ ಕೊಡಬೇಕಂತ ಏನಿಲ್ಲ, ಒಂದ್ಸತಿ ನೀವು ಅದನ್ನು ಕಂಟ್ರೋಲಿಗೆ ಬಿಟ್ಟ ನಂತರ ಇಟ್ ವಿಲ್ ಡಿಸೈಡ್ ಇಟ್ ಸೆಲ್ಫ್ ನಾನು ಏನು ಮಾಡಬೇಕು ಏನು ಮಾಡಬಾರ್ದು, ಅದು ಅದರಷ್ಟಕ್ಕೆ ವರ್ಕ್ ಮಾಡ್ತಾ ಇರ್ತದೆ. ಒಂದು ಉದಾಹರಣೆ ತಗೊಳ್ಳೋಣ, ಯಾವುದೋ ಒಂದು ಕಾರಣದಿಂದ ನಿಮ್ಮ ಸಿಸ್ಟಮಿಗೆ ಒಂದು ಮ್ಯಾಲ್ವೇರ್ ಇನ್ಫೆಕ್ಟ್ ಆಗ್ತದೆ. ಸೊ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಫ್ಟ್ವೇರಲ್ಲಿ ಬಂದಿರ್ತದೆ ಅಂತ ಇಟ್ಕೊಳ್ಳೋಣ. ಸೊ ನೀವು ಬೈ ಚಾನ್ಸ್ ನಿಮ್ಮ ಫ್ರೆಂಡಿಗೆ ಒಂದು ಮೇಲ್ ಕಳಿಸ್ತೀರಿ, ದಟ್ ಮೇಲ್ ಮಾಲ್ವೇರ್ ಏನಿದೆ ನಿಮ್ಮ ಮೇಲಿನ ಅಟ್ಯಾಚ್ಮೆಂಟ್ ಒಟ್ಟಿಗೆ ನಿಮ್ಮ ಫ್ರೆಂಡಿಗೆ ಹೋಗಿರ್ತದೆ. ನೀವು ಯಾವತ್ತೂ ಡಿಸೈಡ್ ಮಾಡಿರೋದಿಲ್ಲ, ನಿಮ್ಮ ಅಟ್ಯಾಚ್ಮೆಂಟ್ ಒಟ್ಟಿಗೆ ನೀವು ಮ್ಯಾಲ್ವೇರ್ ಕಳಿಸಿರೋದಿಲ್ಲ, ಬಟ್ ಮ್ಯಾಲ್ವೇರ್ ಇಟ್ಸೆಲ್ಫ್ ಡಿಸೈಡ್ ಇಟ್ ವಿಲ್ ಗೋ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ಇನ್ಫೆಕ್ಟ್ ಆಯಿತು. ಸೊ ವೈರಸ್ ಇನ್ಫೆಕ್ಟ್ ಆಗೋದಕ್ಕೆ ತಗೊಳ್ಳುವಂಥ ಟೈಮಿಗೂ, ಮಾಲ್ವೇರ್ ಇನ್ಫೆಕ್ಟ್ ಆಗುವಂಥ ತಗೊಳ್ಳುವ ಟೈಮಿಗೂ ತುಂಬ ಡ್ರಾಮಾಸ್ಟಿಕ್ ಡಿಫ್ರೆನ್ಸ್ ಇದೆ. ಸೊ ಇದು ನಿಮಗೆ ಮೇಲಲ್ಲಿ ಹೋಗ್ಬೋದು, ಮೊಬೈಲ್ ಫೋನಲ್ಲಿ ಬರ್ಬೋದು, ಅಥವಾ ಯಾವುದೇ ಮೆಸೇಜಸಲ್ಲಿ ಕಳಿಸ್ಬೋದು, ಅಟ್ಯಾಚ್ಮೆಂಟಲ್ಲಿ ಕಳಿಸ್ಬೋದು, ಎಲ್ಲ ಥರದ್ದು ಇದರಲ್ಲಿ ಕಳಿಸ್ಬೋದು. ಸೊ ನಾನು ಇದಕ್ಕಿಂತ ಮುಂಚೆ ಸಮೇತ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಥೌಸಂಡ್ ಹೋರ್ಸ್ ಅಂತ ಒಂದು ವೈರಸ್ ಇದೆ. ಸೊ ಅದು ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೇಮ್ ಟೈಪ್ ಆಫ್ ಈ ಮೆಲಿಷಿಯಸ್ ಸಾಫ್ಟ್ವೇರ್ ಏನು ಮ್ಯಾಲ್ವೇರ್ ಏನು ಹೇಳ್ತೇವೆ, ನಮ್ಮನ್ನು ಸ್ಪೈ ಮಾಡಲಿಕ್ಕೆ, ನಮ್ಮ ಡೇಟಾವನ್ನು ಸ್ಪೈ ಮಾಡಲಿಕ್ಕೆ, ಅಥವಾ ನಮ್ಮ ಏನು ಎಲ್ಲ ವಿಷಯಗಳನ್ನು ಸ್ಪೈ ಮಾಡಲಿಕ್ಕೆ ಆಲ್ಮೋಸ್ಟ್ ವರ್ಲ್ಡ್ ವೈಡಲ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ದಾರೆ, ಯೂಸ್ ಮಾಡ್ತಾನೆ ಇದ್ದಾರೆ.
ಸೊ ಇಟ್ ಈಸ್ ಏನ್ ಹೇಳ್ತಾರಲ್ಲ ಸಹಿಸಿಕೊಳ್ಬೇಕಾದ ಪರಿಸ್ಥಿತಿಗಳು, ಸಹಿಸಿಕೊಳ್ಬೇಕಾಗಿರ್ತ ಪರಿಸ್ಥಿತಿ ಒಂದ್ ರೀತಿಯಾಗಿ ಅನಿವಾರ್ಯ ಆಗಿ ನಮಗೆ ನಾವೇ ಇದನ್ನ ತಂದುಕೊಂಡಂತ ಅಂದ್ರೆ ಈಗ ನಾನು ನಿಮ್ಮನ್ನ ಸ್ಪೈ ಮಾಡೋದಕ್ಕೆ ನಾನು ಒಂದ್ ಮ್ಯಾಲ್ವೇರ್ ಬಿಟ್ರೆ, ನೀವು ನನ್ನ ಸ್ಪೈ ಮಾಡೋದಕ್ಕೆ ನೀವೊಂದ್ ಮ್ಯಾಲ್ವೇರ್ ಬಿಡ್ತೀರ. ಆಬ್ವಿಯಸ್ ಆಗಿ ಇವಾಗ ಐ ಟಿ ಫೀಲ್ಡ್ ಅಲ್ಲಿ ಏನಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ನಾನು ಕೇಳಿದಾಗೆ ನೀವು ಕೇಳಿರ್ಬೋದು, ಹಾ ವರ್ಕ್ ಬೈ ಹೋಮ್, ಗೊತ್ತಾಯ್ತಾ, ಒಂದು ದೊಡ್ಡ ಕಂಪ್ನಿ ಇರುತ್ತೆ ಅವ್ರು ವರ್ಕ್ ಬೈ ಹೋಮ್ ಕೊಡ್ತಾರೆ, ಓಕೆ ಫೈನ್, ಇವ್ನು ಮನೇಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಅಲ್ಲಿಯ ಮೇಜರ್ ಸಿಸ್ಟಮ್ ಇನ್ನ ಸರ್ವರ್ ಎಕ್ಸಸ್ ಇರುತ್ತೆ. ಸೊ ಅವನು ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಏನು ಹೇಳ್ತಾರಲ್ಲ ಒಂದು ಯುನೀಕ್ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ಅಲ್ಲಿಯ ಮೇಜರ್ ಹೆಡ್ ಆಫೀಸನ್ನು ಕಂಟ್ರೋಲ್ ಅಲ್ಲಿಡ್ತಾನೆ. ಈ ಎಲ್ಲ ಇದರಲ್ಲೂ ಸಮೇತ ಮ್ಯಾಲ್ವೇರ್ಸಿನ ಒಂದು ವ್ಯವಸ್ಥೆಗಳು ಇರ್ತದೆ. ಸೊ ಅಂದರೆ ಮ್ಯಾಲ್ವೇರ್ಸ್ ಅದರೊಟ್ಟಿಗೆ ಇರ್ತದೆ. ಆವಾಗ ಏನಾಗ್ತದೆ, ಇವನ ಸಿಸ್ಟಮ್ ಅಲ್ಲಿದ್ದ ಮ್ಯಾಲ್ವೇರ್ಸ್ ಅನ್ನೋದು ಅವರ ಸರ್ವರಿಗೆ ಅಟ್ಯಾಕ್ ಆಗ್ತದೆ, ಅವರ ಸರ್ವರ್ ಇಂದ ಮತ್ತೊಬ್ಬರಿಗೆ. ಸೊ ಇದು ಒಂದು ಟೈಪ್ ಆಫ್ ನೀವು ಹೇಳ್ತಾರಲ್ಲ ಅಂಟು ರೋಗ ಇದ್ದ ಹಾಗೆ. ಇದರ ನಡುವೆ ನಿನ್ನೆ ಮೊನ್ನೆಯಿಂದ ಎಸ್ಪೆಷಲಿ ಇವೆರಡು ದಿನಗಳಿಂದ ಭಾರತದ ಇಂಡಿಯನ್ಸ್ ಪೀಪಲ್ಸ್ ಈ ಭಾರತದ ಜನರು ಯಥೇಚ್ಛವಾಗಿ ತಲೆ ಕೆಡಿಸ್ಕೊಂಡಿರುವುದು ಎ ಟಿ ಎಂ ಅಲ್ಲಂತೂ ಮಾಡ್ಲಿಕ್ಕಿಲ್ಲ, ಕಡೆ ಪಕ್ಷ ಆನ್ಲೈನ್ ಅಲ್ಲಿ ಆದ್ರೂ ನಾವು ಟ್ರಾನ್ಸಾಕ್ಷನ್ ಗಳನ್ನ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಯಲ್ಲಿದ್ದಾರೆ. ಎಟ್ ಪ್ರೆಸೆಂಟ್ ಇಟ್ ಈಸ್ ನನ್ನ ಲೆಕ್ಕ ನನ್ನ ಅನುಭವ ಇದ್ದ ಹಾಗೆ ಎಟ್ ಪ್ರೆಸೆಂಟ್ ಇಟ್ ಈಸ್ ನೌ ಇಟ್ ಈಸ್ ಅ ರಿಸ್ಕಿ. ಯಾಕೆ ಅಂತ ಹೇಳ್ತೇನೆ ಕೇಳಿ, ಈ ಏನು ಪರ್ಟಿಕ್ಯುಲರ್ ಮ್ಯಾಲ್ವೇರ್ ಏನಿದೆ ಇದು ಒಂದು ಯು ಎಸ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಲೀಕ್ಔಟ್ ಆಗಿರುವಂಥದ್ದು. ನಾನು ಹೇಳಬೇಕಂತಿಲ್ಲ, ನೀವು ಆಲ್ಮೋಸ್ಟ್ ಯು ಎಸ್ ಸಿನ ಯಾವುದೇ ಚಾನಲ್ ನೋಡಿದರೂ ಸಮೇತ ನಿಮಗೆ ಗೊತ್ತಾಗ್ತದೆ ಯು ಎಸ್ ಸೆಕ್ಯೂರಿಟಿಯಿಂದ ಲೀಕ್ಔಟ್ ಆಗಿದೆ ಅಂತ. ನೋಡಿ, ಎ ಟಿ ಎಮ್ ಅನ್ನು ಅದು ಆಲ್ಮೋಸ್ಟ್ ಡ್ಯಾಮೇಜ್ ಮಾಡಿದೆ ಅಂದ ನಂತರ ಇಡೀ ಅಂತರ್ಜಾಲದಲ್ಲಿ ಅದಿದೆ. ಸೊ ಇಟ್ ಡಸಂಟ್ ಮೀನ್ಸ್ ದ್ಯಾಟ್ ನನ್ನ ಇಂಟರ್ನೆಟಲ್ಲಿ ಇಲ್ಲ ಅಥವಾ ನನ್ನ ಇದರಲ್ಲಿ ಇಲ್ಲ ಅಂತ. ಈ ಸಿಂಪಲ್ ಆಗಿ ನಾನೊಂದು ಅವರವರ ಕಂಪ್ಯೂಟರ್ನ ಅವ್ರು ಚೆಕ್ ಮಾಡ್ಕೊಳ್ಬೋದು ಆರಾಮ್ಸೆ, ಅವ್ರ ಸಿಸ್ಟಮಿಗೆ ಬಂದಿದ್ದ ಬರಲಿಲ್ವಾ ಅಂತ. ನೀವು ಆಲ್ಮೋಸ್ಟ್ ನಿಮ್ಮ ಹತ್ರ ಗೂಗಲ್ ಕ್ರೋಮ್ ಇದ್ದರೆ ಅಥವಾ ಬೇರೆ ಯಾವುದೋ ಒಂದು ಬ್ರೌಸರ್ ಇದ್ದರೆ ಆ ಬ್ರೌಸರಿನ ಶಾರ್ಟ್ಕಟ್ ನಮ್ಮ ಡೆಸ್ಕ್ಟಾಪಲ್ಲಿ ಇರ್ತದೆ. ಅಲ್ಲಿ ಡೆಸ್ಕ್ಟಾಪಿನ ಶಾರ್ಟ್ಕಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅದರ ಪ್ರಾಪರ್ಟೀಸನ್ನು ನೋಡಿದರೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಅಥಾರಿಟಿ ಅಂತಿದೆ, ಮತ್ತೊಂದು ಥರ್ಡ್ ಒನ್ ಇಸ್ ಟಾರ್ಗೆಟ್ ಅಂತಿದೆ, ಅಲ್ಲಿ ಈ ವೈರಸ್ಸಿನ ಹೆಸರಿರ್ತದೆ ಸಿಸ್ಟಮಿಗೆ ಅಟ್ಯಾಕ್ ಆದಾಗಿದ್ರೆ. ನೀವು ಅದೇ ಸಿಸ್ಟಮಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ವಿಲ್ ಬಿ ಅಬ್ಸರ್ವ್ಡ್ ನಥಿಂಗ್. ಈಗ ಅಂದರೆ ಇನ್ನು ಕನ್ನಡದಲ್ಲಿ ಹೇಳಬೇಕಿದ್ರೆ ನಾವು ಈ ಮನೆ ನಮ್ಮ ಮನೆಯಲ್ಲಿ ಹಾಕೊಂಡು ಪಕ್ಕದ ಮನೆಯನ್ನ ಇಣ್ಕೋದು ಹೇಳ್ತೇವಲ್ಲ, ಸೇಮ್ ಮೆಥಡ್. ದಿಸ್ ವಾಸ್ ಹ್ಯಾಪನಿಂಗ್. ಈಗ ಇನ್ನೂ ಎರಡು ಮೂರು ಮಾತುಗಳು ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ ಇದು ವಿಂಡೋಸ್ ಗೆ ಮಾತ್ರ ಇರುವಂತದ್ದು, ಮೊಬೈಲ್ ಗಳಿಗೆ ಎಫೆಕ್ಟ್ ಆಗುದಿಲ್ಲ. ಪಾಯಿಂಟ್ ಒನ್. ಸೆಕೆಂಡ್ ಒನ್, ವಿಂಡೋಸ್ 10 ಗೆ ಇದು ಆಗುದಿಲ್ಲ, ವಿಂಡೋಸ್ 10 ಕ್ರಾಶ್ ವರ್ಷನ್ ಆಗಿದ್ದರಿಂದಾಗಿ ಅದಕ್ಕೆ ಆಗುದಿಲ್ಲ ಅನ್ನುವಂತ ಮಾತುಗಳನ್ನು ಕೇಳಿ. ಇದು ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಂದು ಸಣ್ಣದ ವಿಷಯ ಏನಂತ ಹೇಳಿದ್ರೆ ವಿಂಡೋಸ್ 10 ಗೆ ಆಗೋದಿಲ್ಲ, ಅದರಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇದೆ, ಫೈರ್ ವಾಲ್ ಜಾಸ್ತಿ ಇದೆ. ಎಸ್ ಆಫ್ ಕೋರ್ಸ್. ಒಂದೇ ಒಂದೇನಂದರೆ ಈಗ ಈ ಪ್ರೋಗ್ರಾಮ್ ನೋಡ್ತಿರುವಂಥ ಎಲ್ಲರೂ ಅವರವರ ಸಿಸ್ಟಮಲ್ಲಿ ಅವರವ್ರು ಪರ್ಚೇಸ್ ಮಾಡಿದ ಸಿಸ್ಟಮಲ್ಲಿ ಎಷ್ಟು ಜನ ಜನ್ವಿನ್ ವಿಂಡೋಸ್ 10 ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಅವರವ್ರ ಆಲೋಚನೆ ಮಾಡಬೇಕು. ಯಾರೂ ಮಾಡೋದಿಲ್ಲ, ಎಲ್ಲಿ ಧರ್ಮಕ್ಕೆ ಸಿಗ್ತದೆ? ಸೊ ಆಂಟಿ ವೈರಸ್ ಸಮೇತ ಕ್ರ್ಯಾಶ್ ವರ್ಷನ್ ಇರಲಿ ನಮಗೆ, ಆಯ್ತಾ, ಕ್ರ್ಯಾಕ್ಡ್ ಇರಲಿ ನಮಗೆ, ಫ್ರೀಯಲ್ಲಿ ಏನು ಸಿಗ್ತದೆ ಅದಿರಲಿ, ವಿಂಡೋಸ್ ಸಮೇತ ಫ್ರೀಯಲ್ಲಿ ಸಿಕ್ಕಿದ್ದಿರಲಿ. ಸೊ ದಿಸ್ ಟೈಪ್ ಆಫ್ ಅಂದರೆ ಯಾಕೆ ವಿಂಡೋಸ್ 10 ಈಗ ಆಗೋದಿಲ್ಲ ಅನ್ನುವಂಥದ್ದು ಮಾತಿಲ್ಲ, ಆಗತ್ತೆ, ಬಟ್ ಇಟ್ ವಿಲ್ ಆಲ್ಮೋಸ್ಟ್ ತುಂಬ ಕಮ್ಮಿ. ಅಂದರೆ ವಿಂಡೋಸ್ 10 ಇನ್ಬಿಲ್ಟ್ ಆಗಿ ಫೈರ್ವಾಲ್ ಸಿಸ್ಟಮ್ ಒಳ್ಳೆದಿದೆ, ಸೊ ಇನ್ಬಿಲ್ಟ್ ಆಗಿ ಆಂಟಿವೈರಸ್ ಇದೆ, ಸೊ ಅದರ ಮ್ಯಾಲ್ವೇರ್ ಕಂಟ್ರೋಲ್ ಸಿಸ್ಟಮ್ ಒಳ್ಳೆದಿದೆ, ಇಟ್ ಈಸ್ ಲಿಟ್ಲ್ ಬಿಟ್ ಸೆಕ್ಯೂರ್ಲಿ ಡಿಸೈನ್ಡ್ ಆಗಿದೆ ಇವಾಗಿನ ವಿಂಡೋಸ್ 10. ಸೊ ಹಾಗಾಗಿ ಚಾನ್ಸಸ್ ವಾಸ್ ರೆಡ್ಯೂಸ್ ಟು 70%. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ 50%, ಇಟ್ ಈಸ್ ಓನ್ಲಿ 70% ಸೇಫ್ ಅಂತ ನಾವು ಹೇಳ್ಬೋದು. ಸೊ ಉಳಿದ 30% ಇಟ್ಸ್ ಡಿಪೆಂಡ್ ಆನ್ ದಟ್, ನೀವು ಹೇಗೆ ಯಾವ ಸೈಟನ್ನು ವಿಸಿಟ್ ಆಗ್ತೀರಿ ಅದರ ಮೇಲೆ ಡಿಪೆಂಡ್ಸ್. ಎಸ್, ಈಗ ಮೊಬೈಲ್ ವಿಚಾರದಲ್ಲಿ ಇದು ಮೊಬೈಲ್ಗೂ ಕೂಡ ಎಫೆಕ್ಟ್ ಆಗಿದೆಯಾ? ಅಫ್ಕೋರ್ಸ್, ಆಂಡ್ರಾಯ್ಡ್ 8 ವರೆಗೆ ಇದು ಎಫೆಕ್ಟ್ ಆಗಿದೆ, ಆಮೇಲೆ ಆಂಡ್ರಾಯ್ಡ್ ಎಲ್ಲ ಫೋನಿಗೂ ಎಫೆಕ್ಟ್ ಆಗಿದೆ. ಆಗೋದಿಲ್ಲ ಅಂತ ಏನಿಲ್ಲ, ಯಾಕಂತ ಹೇಳಿದರೆ ದಟ್ ನೇಚರ್ ಇಟ್ ಸೆಲ್ಫ್ ಈಸ್ ಅ ಲೈಕ್ ದ್ಯಾಟ್. ಸೊ ಹಾಗಾಗಿ ಯಾವುದೇ ಮೊಬೈಲಲ್ಲಿ ಇವಾಗ ಟಾಸ್ಕ್ ESC ಫೈಲ್ಸ್ ಬಂದರೆ ನಿಮಗೆ ಮೇಲ್ ಬಂದಿರ್ಬೋದು ಏನೇ ಆಗಿರ್ಬೋದು ಅದನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಯು ಜಸ್ಟ್ ಡಿಲೀಟ್ ಇಟ್, ಪರ್ಮನೆಂಟ್ಲಿ ಡಿಲೀಟ್ ಇಟ್. ನೀವು ಒಂದ್ಸತಿ ಆ ಇಮೇಲನ್ನು ಕ್ಲಿಕ್ ಮಾಡಿ ಡಿಲೀಟ್ ಅಂತ ಹೊಡೆದ ಕೂಡಲೇ ಅದು ಟ್ರ್ಯಾಶಿಗೆ ಹೋಗಿ ಕೂತಿರ್ತದೆ. ಆ ಟ್ರ್ಯಾಶನ್ನು ಫುಲ್ ಎಂಪ್ಟಿ ಮಾಡಿ, ಅನ್ವಾಂಟೆಡ್ ಇಮೇಲ್ಸನ್ನು ಕ್ಯೂರಿಯಾಸಿಟಿಗಾದರೂ ಓಪನ್ ಮಾಡೋದನ್ನು ಬಿಟ್ಟುಬಿಡಿ.
ಸೊ ನಿಮ್ದಲ್ಲ, ನಿಮ್ಮ ಕರೆಕ್ಟಾದ ನಾಲೆಜ್ ಇಲ್ಲ, ಕರೆಕ್ಟಾದ ಸೋರ್ಸಲ್ಲಿ ಬಂದಿಲ್ಲ ಅಂದಾಗ ಆ ಇಮೇಲ್ ಬಗ್ಗೆ ನಿಮಗೆ ಕ್ಯೂರಿಯಾಸಿಟೀಸ್ ಬೇಡ. ದ ನೋಬಡಿ ವಿಲ್, ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಗಂಟು ಕೊಟ್ಟು ಹೋಗೋದಿಲ್ಲ, ಅದು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು. ಸೊ ಪರ್ಟಿಕ್ಯುಲರ್ ಆಗಿ ಅಥರೈಸ್ಡ್ ಸೋರ್ಸಿಂದ ಬಂದದಿದ್ರೆ ಅಂತಹ ಮೇಲನ್ನು ಓಪನ್ ಮಾಡಿ, ಅನ್ನೋನ್ ಸೋರ್ಸಸ್ಸಿಂದ ಬಂದದಿದ್ರೆ ಯು ಸ್ಟ್ರೈಟ್ ಅವೇ ಡಿಲೀಟ್ ಇಟ್, ಆ ಕ್ಯೂರಿಯಾಸಿಟಿಯನ್ನು ಬಿಟ್ಟುಬಿಡಿ. ಸರ್, ಇತ್ತ ನಡುವೆ ಒಂದು ಕರೆ ಇದೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊನ್ನಾವರ. ಹೇಳಿ ದಯವಿಟ್ಟು. ಬ್ಯಾಂಕ್ ಹ್ಯಾಕರ್ಸ್ ಅಥವಾ ಈ ಒಂದು ಎರಡು ಮೂರು ದಿನಗಳಿಂದ ಈ ಒಂದು ಪ್ರಶ್ನೆಗಳು ಅನೇಕರಲ್ಲಿ ಮೂಡಿದೆ. ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆಯಾ ಅಥವಾ ನಮ್ಮ ಬ್ಯಾಲೆನ್ಸ್ ಗಳು ಹ್ಯಾಕ್ ಆಗಿದೆಯಾ ಅಥವಾ ನಮ್ಮ ಸಿಸ್ಟಮ್ ಹ್ಯಾಕ್ ಆಗ್ತದ ಅನ್ನೋ ಪ್ರಶ್ನೆ. ತಮ್ಮ ಪ್ರಶ್ನೆ ಏನು? ಏನಂದ್ರೆ, ಈಗ ಸೆಕ್ಯೂರಿಟಿ ಇರಲ್ವಾ, ಇಷ್ಟೆಲ್ಲ ಆಯ್ತಲ್ಲ, ಈಗ ಸೆಕ್ಯೂರಿಟಿ ಇರುದಿಲ್ವಾ ನಮಗೆ ಅನ್ನುವಂತ ಪ್ರಶ್ನೆ ತಮ್ಮದು. ಅಥವಾ ಇದು ಸರಿ ಆಗುದಿಲ್ವಾ ಅಂತ ಕೇಳ್ತಾ ಇದ್ದೀರಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಓಕೆ, ಬಹುಶಃ ಅವರ ಪ್ರಶ್ನೆ ಇವತ್ತು ಅನೇಕರಲ್ಲಿ ಇರುವಂತದಿಷ್ಟೇ, ಅನೇಕ ಮಾಧ್ಯಮಗಳಲ್ಲಿ ಕೂಡ ಚರ್ಚೆಯನ್ನು ನೋಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನ ತೆಗಿಲಿಕ್ಕೆ ಸಾಧ್ಯವೇ ಇಲ್ವಾ? ಎರಡು ಮೂರು ದಿನಗಳಿಂದ ಬರ್ತಾ ಇದೆ, ಅದರಲ್ಲೂ ನ್ಯೂ ವರ್ಷನ್ ಅನ್ನ ನಾವು ಬಿಡ್ತಾ ಇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒನ ಕ್ರೈ ಅಂತ ಬೇರೆ ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ, ಹಾಗಾದ್ರೆ ಇದನ್ನ ತೆಗಿಲಿಕ್ಕೆ ಸಾಧ್ಯವಿಲ್ವಾ ಅನ್ನುವಂತ ಪ್ರಶ್ನೆ. ಅಂದ್ರೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ ಪ್ರಶ್ನೆಗಿಂತ ಹೆಚ್ಚು ನಾನು ಹೇಳುದಂದ್ರೆ, ಈಗ ಈ ಅಂತರ್ಜಾಲ ಅನ್ನುವಂಥದ್ದು ಏನಿದೆ, ಇಟ್ ಈಸ್ ಆಲ್ ಲಿಂಕ್ ಟು ಒನ್ ಅನದರ್. ಅಂದರೆ ಒಂದು ಸಿಸ್ಟಮಿಂದ ನಾವು ಯಾವಾಗ ಇಂಟರ್ನೆಟ್ ಅಥವಾ ಅಂತರ್ಜಾಲಕ್ಕೆ ನಾವು ಲಿಂಕ್ ಆಗ್ತೇವೆ, ನೀವು ಇಲ್ಲಿ ತೆಗೆದಿರ್ತೀವಿ, ಇನ್ನೊಂದು ಕಡೆಯಲ್ಲಿ ಇರ್ತದೆ, ಅದನ್ನು ನೀವು ಲಿಂಕ್ ಮಾಡ್ತೀರಿ, ಆಗ ಮತ್ತೆ ಪುನಃ ನಿಮ್ಮ ಸಿಸ್ಟಮಿಗೆ ಬರ್ದಿರ್ತದೆ. ಸೊ ಆ್ಯಂಟಿ ಡೋಸನ್ನು ಹುಡುಕ್ತಾ ಇದ್ದಾರೆ. ಏನು ಇದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮತ್ತು ಮಾಡ್ತಾನೆ ಇದ್ದಾರೆ. ಬಟ್ ಅಲ್ಲಿವರೆಗೆ ಇದು ಏನು ಅಂತ ಹೇಳಿದ್ರೆ, ಈಗ ಈ ಆ್ಯಂಟಿ ಡೋಸ್ ಆಗಿರ್ಬೋದು ಏನಾಗಿರ್ಬೋದು, ಅದಕ್ಕಿಂತ ಮುಂಚೆ ಅನ್ನೋನ್ವಲಿ ನಾವು ಮಾಡಿದ ಏನು ಓಪನ್ ಮಾಡಿರ್ತೇವೆ, ಅದರಿಂದ ಆಗುವ ಹಾರ್ಮ್ ತುಂಬ ಡ್ರಾಮಾಸ್ಟಿಕಲಿ ಹೈ ಇರ್ತದೆ. ಸೊ ಸಿಂಪಲ್ ಆಗಿ ಇದು ಸುಮ್ಮನೆ ಹೇಳ್ತಾ ಇಲ್ಲ, ಇಡೀ ವರ್ಲ್ಡ್ ವೈಡ್ ಎಲ್ಲರೂ ಇದಕ್ಕೆ ಯಾಕೆ ಸೈಬರ್ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಹೇಳಲಿಕ್ಕೆ ಇಷ್ಟೇ ಕಾರಣ, ಯಾವುದೇ ಒಂದು ಸೈಬರ್ ಅಟ್ಯಾಕ್ ಅಂತ ಹೇಳಬೇಕಿದ್ರೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಂಬರ್ ಆಫ್ ಸೈಬರ್ಸಲ್ಲಿ ಅಥವಾ ಕಂಪ್ಯೂಟರ್ನ ಅದು ಹರ್ಟ್ ಮಾಡಿರಬೇಕು, ಅದನ್ನು ಡಿಸ್ಟ್ರಾಯ್ ಮಾಡಿರಬೇಕು, ಆವಾಗ ಮಾತ್ರ ಅದು ಸೈಬರ್ ಅಟ್ಯಾಕ್ ಆಗ್ತದೆ. ನೋಡಿ, ಟೆರರಿಸಮ್ ಏನು ಹೇಳ್ತೇವಲ್ಲ ನಾವು, ಟೆರರಿಸ್ಟ್ ಟು ಟೆರರಿಸಮ್ ಅಂತ, ಇದು ಒನ್ ಟೈಪ್ ಆಫ್ ಟೆರರಿಸಮ್. ಸೊ ಇಟ್ ಈಸ್ ನಥಿಂಗ್ ಬಟ್ ದೆನ್. ಇವತ್ತು ನಿಜಕ್ಕೂ ಕೂಡ ಅನೇಕ ರಾಷ್ಟ್ರಗಳು ಇವತ್ತು ಬೆಚ್ಚಿ ಬಿದ್ದಿದ್ದಾರೆ. ಇವತ್ತು ಭಾರತದಲ್ಲಿ RBI ಹೇಳಿಕೆಗಳನ್ನು ನೀಡ್ತಾ ಇವೆ. ಸರ್, ನಾನು ತಮ್ಮೊಂದಿಗೆ ಚರ್ಚೆಯನ್ನ ಮುಂದುವರಿಸ್ತೇನೆ, ಇನ್ನು ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ತೇವೆ, ಅದರ ಜೊತೆಯಲ್ಲೇ ಇನ್ನು ಮುಂದೆ ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ನಿಮ್ಮ ಸಂಶಯ ಇದ್ರೆ ಕೂಡ ಕೇಳಬಹುದು. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕುತೂಹಲದಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳಿಕ್ಕೆ ಕಾಯ್ತಾ ಇದ್ದೀರಾ. ತಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ತೇವೆ, ಅದರ ಜೊತೆಯಲ್ಲೇ ಅನೇಕ ಇನ್ಫಾರ್ಮೇಷನ್ಗಳನ್ನು ತಮಗೆ ಇವತ್ತು ತಲುಪಿಸುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿದ ಸರ್, ತಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಅನೇಕರಲ್ಲಿ ಇರತಕ್ಕಂಥ ಇನ್ನೊಂದು ಪ್ರಶ್ನೆ, ಒಂದು ದಿನ ಅಥವಾ ಎರಡು ದಿನ, ಇನ್ನು ಎಷ್ಟು ದಿನದವರೆಗೆ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಗಳಿಂದ ಅಥವಾ ATMಯಿಂದ ದೂರ ಉಳಿಯುವುದು ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ತಕ್ಷಣಕ್ಕೆ ಇದು ಸಾಲ್ವ್ ಆಗುವಂಥ ಯಾವುದಾದ್ರೂ ಸೂಚನೆಗಳು ಕಂಡು ಬರ್ತಾ ಇದೆಯಾ? ಅಂದರೆ ಇವಾಗ ತಕ್ಷಣ ಅಂದರೆ ಈಗ ನಾಳೆ ಬೆಳಿಗ್ಗೆ ಸರಿಯಾಗುತ್ತೆ, ನಾಡ್ದು ಬೆಳಿಗ್ಗೆ ಸರಿಯಾಗುತ್ತೆ ಅನ್ನುವಂಥದ್ದು ಸ್ವಲ್ಪ ಕಷ್ಟ. ಎಸ್, ಅಫ್ಕೋರ್ಸ್, ಇವಾಗ ಏನು ಪಿರಿಯಡ್ ಏನಿದೆ ಆ ಪಿರಿಯಡನ್ನು ಜಡ್ಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ಟು ಆಲ್ಮೋಸ್ಟ್ ಇದಕ್ಕೆ ಬೇಕಾದ ರೆಮಿಡಿಯನ್ನು ಇವಾಗಲೇ ಮಾಡ್ಕೊಳ್ತಾ ಬಂದಿದ್ದಾರೆ. ಬಟ್ ಎಷ್ಟರ ಮಟ್ಟಿನ ರೆಮಿಡಿ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಇವಾಗಲೇ ಸಮೇತ ಇದಕ್ಕೆ ಇದರ ಮೇಲೆ ಮೈಕ್ರೋಸಾಫ್ಟ್ ವರ್ಕ್ ಮಾಡ್ತಾ ಇದೆ, ಮತ್ತು ಉಳಿದ ಕಂಪ್ನೀಸು ವರ್ಕ್ ಮಾಡ್ತಾ ಇದೆ. ಹೇಗೆ ಇದನ್ನು ನ್ಯೂಟ್ರಲೈಸ್ ಮಾಡೋದು, ಯಾವ ಥರ ಮಾಡೋದು, ಇದು ಆಲ್ಮೋಸ್ಟ್ ಏಪ್ರಿಲಲ್ಲಿ ಮೈಕ್ರೋಸಾಫ್ಟ್ ಅವರಿಗೆ ಕ್ಲಿಯರಾಗಿ ಗೊತ್ತಾಗಿತ್ತು. ಆ್ಯಂಡ್ ಅವರ ಅವತ್ತಿಂದಲೇ ಇದಕ್ಕೆ ನ್ಯೂಟ್ರಲೈಸಿಗೆ ಟ್ರೈ ಮಾಡ್ತಾ ಇದ್ದಾರೆ, ಅವರ ಇಂಜಿನಿಯರ್ಸ್ ತುಂಬ ಟ್ರೈ ಮಾಡಿದ್ದಾರೆ.
ಸೊ ವರ್ಲ್ಡ್ ವೈಡಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ವೆಪನ್ ಅಂತ ಇಟ್ಕೊಂಡ್ರೆ ವೆಪನ್ ಒಬ್ಬರದ್ದು, ಯೂಸ್ ಮಾಡ್ತಾ ಇರುವವರು ಅಂತ. ಇನ್ನೊಂದು ಕರೆ ನಮ್ಮೊಂದಿಗಿದೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ನಮಸ್ಕಾರ. ನಮಸ್ತೆ, ಹೇಳಿ. ಮಾತಾಡುದು. ಹೇಳಿ ಹೇಳಿ ಹೇಳಿ, ತಮ್ಮ ಪ್ರಶ್ನೆಗಳೇನಿದೆ? ಬ್ಯಾಂಕಲ್ಲಿ ಇಟ್ಟಂತ ಹಣ ಹ್ಯಾಕ್ ಆಗ್ತದ? ಸೊ ಇದರಲ್ಲಿ ಬಹುಶಃ ಒಂದು ಸಿಂಪಲ್ ನಾಲೆಡ್ಜ್, ಹೆಚ್ಚಿನ ವಿವರಣ ಅವರ ಹತ್ರ ಪಡೆದುಕೊಳ್ತೇನೆ. ಒಂದು ಸಿಂಪಲ್ ನಾಲೆಡ್ಜ್ ಏನು ಅಂತ ಕೇಳಿದ್ರೆ, ಸೊ ಬ್ಯಾಂಕಿನ ಅಕೌಂಟ್ ಅನ್ನು ಒಮ್ಮೆ ಹ್ಯಾಕ್ ಮಾಡಿದ್ರೆ ಅದಕ್ಕೆ ಬ್ಯಾಂಕಿನವರು ಜವಾಬ್ದಾರಿ ಆಗ್ತಾರೆ. ತಾವು ಯಾವುದೇ ರೀತಿಯಾಗಿ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಒಂದೊಮ್ಮೆ ನಾನು ಬ್ಯಾಂಕಿನಲ್ಲಿ ಇಟ್ಟಂತ ಹಣ ಹೋಯ್ತು, ಏನು ಮಾಡುದು ಅಂತ, ಅದಕ್ಕೆ ಬ್ಯಾಂಕ್ ಜವಾಬ್ದಾರರಾಗಿರ್ತಾರೆ, ಅವರು ನಿಮಗೆ ಹಣವನ್ನು ನೀಡಬೇಕಾಗ್ತದೆ. ಸರ್, ಇವತ್ತು ಅನೇಕರಲ್ಲಿ ಆ ಪ್ರಶ್ನೆ ಕೂಡ ಇದೆ, ನಾನು ಬ್ಯಾಂಕಿನಲ್ಲಿ ಇಟ್ಟಂತ ಹಣ ಆಗ್ತದ. ಅದ್ರ ಜೊತೆಯಲ್ಲೇ ಇವತ್ತು ಇನ್ನೂ ಒಂದು ಪ್ರಶ್ನೆ, ಬಹುಶಃ ತಾವು ಈ ಒಂದು ವಿಚಾರಗಳಲ್ಲಿ ಕೂಡ ಜ್ಞಾನ ಇರುವುದರಿಂದ ಕೇಳ್ತಾ ಇದ್ದೇನೆ. ATMಅಲ್ಲಿ ಇವತ್ತು ಕೆಲವರಿಗೆ ಏನಾಯ್ತು, ATMಅಲ್ಲಿ ಹಣ ಬರಲಿಲ್ಲ, ಇಲ್ಲಿ ಕಟ್ ಅಂತ ಹೇಳಿ ಮೆಸೇಜ್ ಬಂತು, ATM ಕ್ರೆಡಿಟ್ ಆಗಿದೆ ಅಂತ ಬಂತು. ಸೊ ಇದೀಗ ಮತ್ತೆ ಬರ್ತದ ಆ ಹಣ, ಮತ್ತೆ ಸಿಗ್ತದ ಅನ್ನೋ ಪ್ರಶ್ನೆ. ಅದ್ರ ಬಗ್ಗೆ ಆಕ್ಷನ್ ತಗೊಳ್ತಾ ಇದ್ದಾರೆ, ಮತ್ತು ಚಾನ್ಸಸ್ ಏನಿದೆ ಅವರಿಂದ ಏನು ಹಣ ವಿಡ್ರಾ ಆಗದೆ ಇದು ಮಾಡಿದ್ದು, ಅದು ರೀ ಆಗಿ ಅವರ ಅಕೌಂಟಿಗೆ ಆಲ್ಮೋಸ್ಟ್ ರೀಕ್ರೆಡಿಟ್ ಆಗ್ತದೆ. ಇದರಲ್ಲಿ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಂದು ರೆಮಿಡೀಸ್ ಪೂರ್ತಿ ರೆಮಿಡೀಸ್ ಅಂತಲ್ಲ. ಈಗ ಯಾರು ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಆಗಿ ಬಿಸ್ನೆಸ್ ಮ್ಯಾನ್ಸ್ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಎಲ್ಲರೂ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಒಂದು ಸಣ್ಣ ನನ್ನ ಅನುಭವದ ಗೈಡ್ಲೈನ್ಸ್ ಅಥವಾ ನನ್ನ ಆಲೋಚನೆಗೆ ಬಂದಂಥದ್ದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಂಬರ್ ಎ ಅನ್ನೋಂಥ ಒಂದು ಅಕೌಂಟ್ ಇದೆ, ಅದಕ್ಕೆ ನಿಮಗೆ ಇಂಟರ್ನೆಟ್ ಫೆಸಿಲಿಟಿ, ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟೀಸನ್ನು ನೀವು ತೊಗೊಂಡಿದ್ದೀರಾ. ಸೊ ನಾನು ಹೇಳುವಂಥದ್ದು, ನೀವು ನಂಬರ್ ಬಿ ಅಂತ ಒಂದು ಅಕೌಂಟನ್ನು ಇಟ್ಕೊಳ್ಳಿ, ಅದಕ್ಕೆ ಯಾವುದೇ ಥರದ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯಾವುದೇ ಥರದ ಇಂಟರ್ನೆಟ್ ಲಿಂಕನ್ನು ಇಟ್ಕೊಳ್ಬೇಡಿ. ನಿಮಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ಈ ಬಿ ಅಕೌಂಟಿಂದ ಈ ಅಕೌಂಟಿಗೆ, ಎ ಅಕೌಂಟಿಗೆ ಮ್ಯಾನ್ಯುವಲ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡಿ, ಅದರ ಥ್ರೂ ಅಲ್ಲಿ ನೀವು ಬೇಕಾದ್ರೆ ಹಣ ಎಲ್ಲಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿ. ಅಂದ್ರೆ ಈ ಬಿ ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಅನ್ನ ನಾವು ಈ ಒಂದು ಇಂಟರ್ನೆಟ್ ಇದರಿಂದ ಚೂರು ಹೊರಗಿಡಬೇಕಾಗ್ತದೆ. ಸೊ ನಮ್ಮ ಸೇಫ್ಟಿಗಾಗಿ ಅಂತ. ಇನ್ನೊಂದು ಕರೆ ನಮ್ಮೊಂದಿಗಿದೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ. ನೋಡಿ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಒಂದ್ ಕಡೆ ಅಡ್ವಾಂಟೇಜ್ ಇದ್ರೆ ಅಡ್ವಾಂಟೇಜ್ ಇರ್ಬೇಕಲ್ಲ. ಈ ಅಡ್ವಾಂಟೇಜ್ ಯಾಕೆ ನಾವು ಕಂಡು ಹಿಡಿತಾ ಇಲ್ಲ? ಇಂಪ್ರೂವ್ ಆಗ್ತಾ ಇದೆ ಟೆಕ್ನಾಲಜಿ, ಇದಕ್ಕೆ ಸೊಲ್ಯೂಷನ್ ಗಳನ್ನು ನಾವು ಯಾಕೆ ಕಂಡು ಹಿಡಿತಾ ಇಲ್ಲ? ಹೌದು, ಈಗ ಒಂದು ಅಡ್ವಾಂಟೇಜ್ ಆಗಿ ಯಾಕೆ ತಗೊಳ್ತಾ ಇಲ್ಲ ಇವರು? ಬಹುಶಃ ಇದು ಎಲ್ಲರ ಮೆಂಟಾಲಿಟಿ ಕೂಡ ಸಮಾನವಾಗಿರ್ಬೇಕಾಗ್ತದೆ. ಸೊ ಬಹಳ ಸೊಗಸಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಏನಂತ ಹೇಳಿದ್ರೆ, ಇವತ್ತು ಒಂದು ಈ ಸೊಲ್ಯೂಷನ್ ಅನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ, ಮತ್ತೆ ಇವತ್ತು ಈ ಹ್ಯಾಕರ್ಗಳು ಯಾಕೆ ಹ್ಯಾಕ್ಗಳನ್ನ ಮಾಡ್ತಾರೆ, ಇದರ ಅಡ್ವಾಂಟೇಜ್ಗಳನ್ನ ತೆಗೆದುಕೊಳ್ಬಹುದು ಅಥವಾ ಇದನ್ನ ಬೇರೆ ಕ್ಷೇತ್ರಗಳಲ್ಲಿ ಬಳಸ್ಕೊಳ್ಬಹುದು, ಈ ಒಂದು ಹ್ಯಾಕಿಂಗ್ ಸಿಸ್ಟಮ್ ಅನ್ನ ಬೇರೆ ಕ್ಷೇತ್ರಗಳಲ್ಲಿ ಬಳಸ್ಕೊಳ್ಬಹುದು, ಆದ್ರೆ ಇದನ್ನ ಈ ರೀತಿಯಾಗಿ ಯಾಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಪ್ರಶ್ನೆ. ಎಸ್, ಅಫ್ಕೋರ್ಸ್. ನಾನು ಈಗ ಇದಕ್ಕೆ ಸಿಂಪಲ್ ಆಗಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, ಏನು ಅಣು ವಿಜ್ಞಾನ ಅನ್ನೋದು ಮಾನವನ ಒಳಿತಿಗಾಗಿ ಆಕ್ಚುಲಿ ಸೈಂಟಿಸ್ಟ್ ಇನ್ನೋವೇಷನ್, ಇವತ್ತು ಅದು ನಮ್ಮ ವಿನಾಶಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೇವೆ. ಅಂದ್ರೆ ಮಾನವನ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಮನುಷ್ಯನ ನೇಚರ್ ಹೇಗಿದೆ ಅಂದ್ರೆ, ಇವತ್ತಿನ ಟೈಮಲ್ಲಿ ಒಂದು ವೆಪನ್ ಕೈ ಕೊಟ್ಟರೆ ನಿನ್ನ ರಕ್ಷಣೆ ಮಾಡ್ಕೊ ಅಂತ ಹೇಳಿದ್ರೆ ಹೊಡೆದು ನೋಡೋಣ, ಅವ್ನು ಸುಮ್ಮನೆ ಹೋಗ್ತಾ ಇದ್ದಾನೆ, ಅವನಿಗೆ ಒಂದು ಹೊಡೆದು ನೋಡೋಣ, ಅವ್ನು ಸಾಯ್ತಾನ ಬದುಕ್ತಾನ ಅಂತ. ಅಂದರೆ ಇವನ ಒಂದು ಸೇಫ್ಟಿ ವಿಷಯವನ್ನು ಬಿಟ್ಟು ಬೇರೆಯವರಿಗೆ ಹಾರ್ಮ್ ಹೇಗೆ ಮಾಡಬೇಕು, ಅವರನ್ನ ಹೇಗೆ ಹಾಳು ಮಾಡ್ಬೇಕು, ಜನರ ಮೆಂಟಾಲಿಟಿ ಚೇಂಜ್ ಆಗಿಬಿಟ್ಟಿದೆ. ನಮಗಿಂತಲೂ ನಾವು ಹೆಚ್ಚಾಗಿ ಬೇರೆಯವರ ಬಗ್ಗೆ ನಾವು ಕುತೂಹಲವನ್ನು ಪಡೆದುಕೊಂಡಿದ್ದೇವೆ. ಇತ ನಡುವೆ ಯಾವ ರಾಷ್ಟ್ರ ಮಾಡಿತ್ತು ಅಥವಾ ತಾವು ಹೇಳ USAಯಿಂದ ಯಾಕೆ ಕಡಪಕ್ಷ USAಯಿಂದವೇ ಅದನ್ನ ಅವರನ್ನ ಹಿಡಲಿಕ್ಕೆ ಸಾಧ್ಯವಿಲ್ವಾ? ಅಲ್ಲ, ಹಿಡಿಯುವ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಆಕ್ಚುಲಿ ಏನಂತ ಹೇಳಿದ್ರೆ, ಇದು ಒಂದೆರಡು ಕಡೆಯಲ್ಲಿ ಆಗಿದ್ದಲ್ಲ. ಸೊ ನೋಡಿ, ಈಗ ಏನು ಮೈಕ್ರೋಸಾಫ್ಟ್ ಹೇಳೋ ಪ್ರಕಾರ US ಸೆಕ್ಯೂರಿಟಿ ಏಜೆನ್ಸಿಯಿಂದ ಆಗಿದೆ ಅಂತ. ಸೊ ದೇ ಆರ್ ದ ಡೈರೆಕ್ಟ್ ರೆಸ್ಪಾನ್ಸಿಬಲ್, ಹಾಗೆ ಅವರೇ ಮಾಡಿದಂತಾದ್ರೆ ದೇ ಆರ್ ದ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆ, ಒಂದು ಸೋಮಾಲಿಯಾ ಅಂತ ಒಂದು ದೇಶದಲ್ಲಿ ಒಬ್ಬ ಕೂತ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡ್ತಾನಂತ ಹೇಳಿದ್ರೆ,
ನಮ್ಮ ದೇಶಕ್ಕೆ ಆಲ್ಮೋಸ್ಟ್ ಸೊಮಾಲಿಯನ್ನ ಕಂಟ್ರೋಲ್ ಮಾಡುವಂತ ಯಾವ ಇಂಟರ್ನಲ್ ಲಿಂಕ್ಸ್ ಸಮೇತ ತುಂಬಾ ಕಷ್ಟ ಇದೆ. ಈಗ ಆಫ್ರಿಕಾ ಅಲ್ಲಿ ಅಂತ ಕಂಟ್ರೀಸ್ ಅಲ್ಲಿ ತುಂಬಾ ಇಂಟೀರಿಯರ್ ಪ್ಲೇಸಸ್ ಇರ್ತದೆ, ಅಲ್ಲಿ ಹೋಗಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬರೋದು ಅಥವಾ ಅವನ ಮೇಲೆ ಆಕ್ಷನ್ ತಗೊಳ್ಳೋದು ಇಲ್ಲಿಯ ಲೀಗಲ್ ಸಿಸ್ಟಮ್ಗೆ ತುಂಬಾ ಕಷ್ಟ ಇದೆ, ಇವತ್ತಿಗೂ ಸ್ವಲ್ಪ ಕಷ್ಟ ಇದೆ. ಸೊ ಹಾಗಾಗಿ ಇದರ ಅಡ್ವಾಂಟೇಜಸ್ ಅನ್ನ ಅವ್ರು ತಗೊಳ್ತಾರೆ, ಇದರ ಅಡ್ವಾಂಟೇಜಸ್ ಅನ್ನ ಅವ್ರು ತಗೊಳ್ತಾರೆ. ಬಹುಶಃ ಈ ವಿಚಾರಗಳಲ್ಲಿ ಕೂಡ ಇದೇ ರೀತಿ ಆಗಬಹುದೇನೋ. ಎಸ್, ನೋಡಿ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ನನ್ನ ಕೇಳಿ. ಈಗ ಸೋಮಾಲಿಯಾ ಬಿಟ್ಬಿಡೋಣ, ನನ್ನ ಲೈಫ್ ನಡೆದ ಘಟನೆ ಏನು ಹೇಳ್ತೇನೆ. ನಮ್ಮ ತಂದೆ ತಾಯಿಯನ್ನ ನಾನು ಎಲ್ಲೋ ಒಂದು ತೀರ್ಥಕ್ಷೇತ್ರಕ್ಕೆ ಕಳಿಸಿದ್ದೆ. ಸೊ ಇರಲಿ ಅಂತ ಹೇಳ್ಬಿಟ್ಟು ಒಂದು ಸರ್ಟನ್ ಅಮೌಂಟ್ ಅನ್ನು ಅವರ ಬ್ಯಾಂಕ್ ಅಕೌಂಟಲ್ಲೂ ಹಾಕಿದ್ದೆ. ಸೊ ಅದು ಆಲ್ಮೋಸ್ಟ್ ಒಂದು ತೀರ್ಥಕ್ಷೇತ್ರ, ಇಲ್ಲಿಂದ ಸುಮಾರು ಬಿಹಾರ್ ಹತ್ರ ಬರುತ್ತೆ. ಸೊ ಅಲ್ಲಿ ಇಮಿಡಿಯೇಟ್ ಆಗಿ ವಿತ್ ದ ಫ್ರಾಕ್ಷನ್ ಆಫ್ ಸೆಕೆಂಡ್ ನಂದು ಅರೌಂಡ್ 40,000 ಹತ್ರ ಎನ್ಕ್ಯಾಶ್ ಆಗುತ್ತೆ. ಸೊ ಅಲ್ಲಿಯ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರೊಟ್ಟಿಗೆ ನಾನು ಡೈರೆಕ್ಟ್ ಮಾತಾಡಿ, ಸರ್ ಹೀಗೀಗೆ ಹೀಗೀಗೆ ಆಗಿದೆ ಸರ್ ನಂಗೆ ಈ ತರ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ಎನ್ಕ್ಯಾಶ್ ಆಗುತ್ತೆ. ಸೊ ಇರ ಎ ಟಿ ಎಂ ಕಾರ್ಡ್ ಕಳೆದೋಗುತ್ತೆ, ಆ ಎ ಟಿ ಎಂ ಕಾರ್ಡ್ ಇಂದ ಅವನು ಡ್ರಾ ಮಾಡ್ತಾನೆ. ಸೊ ಸಿ ಸಿ ಕ್ಯಾಮ್ರಾದಲ್ಲಿ ಫೋಟೋ ಬೀಳ್ತದೆ. ಸೊ ಅಲ್ಲಿಯ ಸುಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಹತ್ರ ಮಾತಾಡ್ತಾನೆ, ಅವರು ಹೇಳ್ತಾರೆ ಆಯ್ತು ಓಕೆ ಫೈನ್, ಸೊ ಫೋಟೋಸ್ ಬಿದ್ದಿದೆ, ವಿ ಕ್ಯಾನ್ ಐಡೆಂಟಿಫೈ ಯು ಕಮ್ ಫ್ರಮ್ ಹಿಯರ್ ಅಂತ. ಸೊ ನಾನು ಡಿಸೈಡ್ ಮಾಡ್ತೇನೆ ಇಲ್ಲಿಂದ ಅಲ್ಲಿಗೆ ಹೋಗಿ ಬರಬೇಕಿದ್ರೆ ಮತ್ತು ನನ್ನ ಸ್ಟೇ ಮತ್ತು ಒಂದು 15 ದಿವಸ ಕಳಿಬೇಕಿದ್ರೆ 40,000 ಜಾಸ್ತಿ ಆಗ್ತದೆ. ಸೊ ಐ ಜಸ್ಟ್ ಲೀವ್ ಇಟ್ ಆ 45,000 ಅಂತ ಅಂದ್ರೆ ಇಂಡಿಯಾದಲ್ಲೇ ಆದದನ್ನ ನಾನು ಅಷ್ಟು ಯಾಕೆ ಸುಮ್ಮನೆ ಇದು ಮಾಡುದು ಅಂತ ಹೇಳ್ಬಿಟ್ಟು ಬಿಡ್ತೇನೆ. ಅಂತದ್ರಲ್ಲಿ ಸೋಮಾಲಿಯಾ ಅಂತ ಕಂಟ್ರೀಸ್ ಅಲ್ಲಿ ಕೂತ್ಕೊಂಡು ಆತರ ಹ್ಯಾಕ್ ಮಾಡಿದಾಗ ಅದು ಸಮೇತ ಅಪ್ ಟು ಒಂದು ಅರೌಂಡ್ 1 lakh ವರೆಗೆ ಆದ್ರೂ ಸಮೇತ ಜನ ಬೇಡ ಅದಕ್ಕೆ ತಂಟೆಗೆ ಹೋಗೋದು ಬೇಡ, ಓದೋದು ಹೋಯ್ತು. ಸೊ ನಾನು ಹೇಳೋದು ಏನಂತ ಹೇಳಿದ್ರೆ ಯಾವುದೇ ಇಂಟರ್ನೆಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ಇದನ್ನ ಮಾಡೋದಕ್ಕಿಂತ ಮುಂಚೆ ಪ್ರಿಕಾಷನ್ ನೀವು ತಗೊಳ್ಳಬೇಕು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಟ್ರ್ಯಾಪ್ಗಳು. ನೀವು ಕಳೆದ ಬಾರಿ ಸಂಚಿಕೆಯಲ್ಲಿ ಈ ಟ್ರ್ಯಾಪ್ಗಳ ವಿಚಾರವನ್ನ ಹೇಳಿದ್ರಿ, 30 rupees ಪೇ ಮಾಡಿ ಮೊಬೈಲ್ ಅನ್ನು ನೀಡ್ತೇವೆ, 20 rupees ಪೇ ಮಾಡಿ ಮೊಬೈಲ್ ಅನ್ನು ನೀಡ್ತೇವೆ. ಈ ರೀತಿಯಾಗಿ ಲಕ್ಷಾಂತರ ಜನ ಯೂಸ್ ಮಾಡಿ ಅವರಿಗೆ ಕೋಟಿಗಟ್ಟಲೆ ಹಣ ಬರ್ತದೆ, ಆದ್ರೆ ಯಾರೋ ಒಬ್ಬರು ಕೂಡ 30 rupees ಕೇಸ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಆಕ್ಷನ್ ಗಳನ್ನ ತೆಗೆದುಕೊಳ್ಳಿಕ್ಕೆ. ಈಗ ನೋಡಿ ಮೊನ್ನೆ ನನಗೆ ಒಬ್ರು ಹೇಳಿದ್ರು, ಸರ್ ನೋಡಿ ನೀವು ನೆಟ್ ಅಲ್ಲಿ ನೀವು ದಿವಸಕ್ಕೆ ಒಂದು 5,000 ದುಡಿಬಹುದು. ಹೇಗಪ್ಪ ಕೇಳಿದೆ. ಸರ್ ಏನಿಲ್ಲ ಸರ್, ದೊಡ್ಡ ದೊಡ್ಡ ಕಂಪ್ನಿಯವ್ರ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ, ನೀವು ಕೂತ್ಕೊಂಡು ಕ್ಲಿಕ್ ಮಾಡಿದ್ರಾಯ್ತು. ಸೊ ನೀವು 100 times ಕ್ಲಿಕ್ ಮಾಡಿದ್ರೆ 100 visitors ಅದನ್ನ ಆ ಏನು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿದ್ದಾರೆ ಅಂತ ಆಗುತ್ತೆ. ಸೊ ಆ ಕಂಪ್ನಿಯವ್ರು ನಿಮ್ಗೆ ಇಂತಿಷ್ಟು ಹಣ ಕೊಡ್ತಾರೆ ಅಂತ. ಸೊ ಇಟ್ ಈಸ್ ಆಲ್ಸೋ ಎ ಟ್ರ್ಯಾಪ್, ಇಟ್ ಈಸ್ ಆಲ್ಸೋ ಎ ಟ್ರ್ಯಾಪ್. ನೋಡಿ ನಾನು ಒಂದು ಹೇಳ್ತೇನೆ, ಆ ಥರದ ಯಾವುದೇ ಒಂದು ಆಮೇಶಕ್ಕೆ ದಯಮಾಡಿ ಬೀಳ್ಬೇಡಿ. ಅದರಲ್ಲೂ ಎಕ್ಸ್ಪೆಷಲಿ ಯೂತ್, ಗೊತ್ತಾಯ್ತಾ, ಫೇಸ್ಬುಕ್ಕಲ್ಲಿ ಅಥವಾ ಬೇರೆ ಯಾವುದೋ ಒಂದು ಸೈಟಲ್ಲಿ ನೋಡಿ. ಎಲ್ಲಿವರೆಗೆ ನಮ್ಮ ಇಂಡಿಯನ್ ಗೌರ್ಮೆಂಟು ಇದು ಮಾಡಿದೆ ಅಂದರೆ, ನಮ್ಮ BSNL ಅಥವಾ ಈ ಟೆಲಿಫೋನ್ ಏನಿದೆ, ಮ್ಯಾಕ್ಸಿಮಮ್ ಕೆಲವೊಂದು ಸೈಟನ್ನು ಟೋಟಲ್ ಬ್ಯಾನ್ ಮಾಡಿಟ್ಟಿದೆ, ದಟ್ IP ಎಕ್ಸಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಾನು ಇವತ್ತಿನ ಈ ಹುಡುಗರಿಗೆ ಅಥವಾ ಇವತ್ತಿನ ಜನ್ರೇಷನ್ ಅವರು, ಸ್ವಲ್ಪ ಯಂಗ್ ಜನ್ರೇಷನ್ ಅವರು, ಮೊನ್ನೆ ಒಬ್ಬ ಬಂದಿದ್ದ, ಸರ್ ಅದು ಓಪನ್ ಮಾಡ್ಬೋದು ಸರ್, ಹೇಗಪ್ಪ ಅಂತ ಕೇಳಿದೆ. ಸರ್ ಅದಕ್ಕೊಂದು ಆ್ಯಪ್ ಇದೆ ಸರ್, ಅದನ್ನು ಹಾಕಿದರೆ ನಾನು ಇಂಡಿಯಾದಲ್ಲಿ ಕೂತಿದ್ರು ಅದು US ಅಂತ ತೋರಿಸ್ತದೆ, ಇಲ್ಲ ಮತ್ತೊಂದು ಯಾವುದೋ ಕಂಟ್ರಿ ಅಂತ ತೋರಿಸ್ತದೆ. VPN ಗಳನ್ನು ಯೂಸ್ ಮಾಡಿ ನಾನು ಇಂಟರ್ಗೇಟ್ ಮಾಡಿಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೇನೆ ಅಂತ. ಸೊ ಈಗ VPN ಅಂದರೆ ಈಗ ಅಥವಾ ಆ ಆ್ಯಪ್ಗಳು ಏನು ಮಾಡ್ತದೆ ಅಂದರೆ, ನಿಮ್ಮನ್ನು ನೀವು ಅದನ್ನು ಒಬ್ಸರ್ವ್ ಮಾಡಿದ ನಂತರ ಆ ಆ್ಯಪನ್ನು ನಿಮಗೆ ಕೊಟ್ಟವನು ಅವನು ನಿಮ್ಮನ್ನು ಒಬ್ಸರ್ವ್ ಮಾಡ್ತಾನೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಅದನ್ನು ನೀವು ಫಸ್ಟು ಆಲೋಚನೆ ಮಾಡಬೇಕು. ನಿಮ್ಮ ಕೈಗೆ ಒಬ್ಬ ಏನೋ ಒಂದು ವೆಪನ್ ಅನ್ನು ಕೊಡ್ತಾನೆ ಅಥವಾ ಯಾವುದೋ ಒಂದು ಅಸ್ತ್ರವನ್ನು ಕೊಡ್ತಾನೆ ಅಂದರೆ, ಆ ಅಸ್ತ್ರ ಮತ್ತೊಬ್ಬರಿಗೆ ನೀವು ಹಾಳು ಮಾಡ್ತಾನೆ ಅಂದರೆ, ಆ ಅಸ್ತ್ರದ ರೂವಾರಿ ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ ಅಂತಾನೆ ಅರ್ಥ. ಹಿ ನೆವರ್ ಗಿವ್ಸ್ ಯು ಫ್ರೀ ಆಫ್ ಕಾಸ್ಟ್. ಸೊ ಇದನ್ನು ಯಾವತ್ತೂ ಮಾಡಬೇಡಿ. ಅಂತರ್ಜಾಲವನ್ನು ಆಟಕ್ಕಾಗಿ ಅಥವಾ ಮೋಜಿಗಾಗಿ ಅಥವಾ ಬೇರೆ ಯಾವುದೇ ಒಂದು ಕಾರಣಕ್ಕೆ ಕರೆಕ್ಟ್ ಅದರ ಬಗ್ಗೆ ಕರೆಕ್ಟ್ ನಾಲೆಜ್ ಇಲ್ಲದೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಸ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ VPN ಗಳನ್ನ ಹೆಚ್ಚಾಗಿ ಈಗಿನ ಯುವ ಜನತೆಗಳು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಆನಿಯನ್ ಅಥವಾ ಪಿಕಾಕ್ ಅಂತ ವೆಬ್ಸೈಟ್ ಗಳನ್ನ, ಮಲ್ವೇರ್ ವೆಬ್ಸೈಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ. ಅದು ಅಲ್ಲದೆ ಅಂತಹ ವೆಬ್ಸೈಟ್ ಗಳನ್ನ ನೋಡಿದಾಗ ಈ ಹಿಂದೆ ಕೂಡ ಅವರನ್ನ ಬಂಧಿಸಲಾಗಿತ್ತು. ಈ ಒಂದು ಡ್ರಗ್ಸ್ ಗಳ ಸಪ್ಲೈ ಅನ್ನ, ವೀಡ್ ಸಪ್ಲೈ ಅನ್ನ ಅಥವಾ ಚೈಲ್ಡ್ ಅಬ್ಯೂಸ್ ವಿಡಿಯೋಗಳನ್ನ ಅಥವಾ ಚೈಲ್ಡ್ ರೇಪ್ ವಿಡಿಯೋಗಳನ್ನ ಹಾಕ್ತಾರೆ ಅನ್ನೋ ಕಾರಣಕ್ಕಾಗಿ, ಆದರೂ ಕೂಡ ಇನ್ನೂ ಕೂಡ ನಿಂತಿಲ್ಲ ಇಂಥದ್ದು. ಸೊ VPN ಗಳನ್ನ ಬಳಸಿ ಇದನ್ನ ಯೂಸ್ ಮಾಡಿದ್ರ ಕೂಡಲೇ ನಮಗೂ ಬೇರೆ ಯಾರಿಗೂ ತಿಳಿಯುವುದಿಲ್ಲ ಅನ್ನುವಂಥ ಭಾವನೆ ಇವರಲ್ಲಿ ಇರ್ತದೆ. ಆನಿಯನ್ ವೆಬ್ಸೈಟ್ ನಲ್ಲಿ ಅವರನ್ನು ಕೂಡ ಹಿಡಿಯುವವರಿಲ್ಲ ಅನ್ನುವಂಥದ್ದು ಅವರಲ್ಲಿ ಇದೆ. ಇದು ಸುಮ್ಮನೆ
ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಇಂಡಿಯನ್ ಸೆಕ್ಯೂರಿಟಿ ಸಿಸ್ಟಮಲ್ಲಿ ನೀವು ಎಷ್ಟು ಸತಿ ಹಿಟ್ ಆಗ್ತೀರಾ ಡೆಫಿನೆಟ್ ಆಗಿ ಆ ಸೆಕ್ಯೂರಿಟಿ ನಮ್ಮ ಇಂಡಿಯನ್ ಏನು ಸೈಬರ್ ಕ್ರೈಮ್ಸ್ ಅವರು ಏನಿದ್ದಾರೆ ಅವರಿಗೆ ಪ್ರತಿಯೊಂದರ ಮಾನಿಟರ್ ಅವ್ರ ಕೈಯಲ್ಲಿ ಇರ್ತದೆ. ನೋಡಿ ಎಲ್ಲಿವರೆಗೆ ಒಂದು ಟಾರ್ಗೆಟ್ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೆ ಅವರು ಅದನ್ನು ನೆಗೋಷಿಯಲ್ ಮಾಡ್ತಾ ಇರ್ತಾರೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕಂಟ್ರೋಲಿಗೆ ತಗೊಳ್ಳುವಂಥದ್ದು ತುಂಬ ಕಷ್ಟ. ಹಾಗಾಗಿ ಅವರು ಇಡೀ ಲಿಂಕನ್ನೇ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಎವ್ರಿ ಡಾಟಾ ಬೇಸ್ ಅವರ ಕೈಯಲ್ಲಿರ್ತದೆ. ಎಲ್ಲಿ ಯಾವಾಗ ಆ ಒಂದು ಏನು ಗೆರೆ ಹೇಳ್ತಾರಲ್ಲ ಅದನ್ನು ದಾಟಿ ನೀವು ಮುಂದೋಗ್ತೀರಾ, ಸೊ ಆವಾಗ ಡೆಫಿನೆಟ್ ಆಗಿ ನಿಮ್ಮ ಮೇಲೆ ಆ್ಯಕ್ಷನ್ಸ್ ಆಗೇ ಆಗ್ತದೆ. ಡೋಂಟ್ ಥಿಂಕ್ ದ್ಯಾಟ್ ನಮ್ಮ ಇಂಡಿಯನ್ ಸೈಬರ್ ಕ್ರೈಮ್ಸ್ನವರು ಅವರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ, ಇಟ್ ಈಸ್ ಆರ್ ಫೇಕ್. ಸೊ ಎವ್ರಿವೇರ್ ಎವ್ರಿ ಟೈಮ್ ಯು ಆರ್ ಇನ್ ಟ್ರ್ಯಾಕ್. ನೀವು ಆ ಥರದ್ದು ಯಾವುದೇ ಆಕ್ಟಿವೇಟ್ ಮಾಡಿದ್ದಿದ್ರು ಅಂದರೆ ನಿಮ್ಮನ್ನೇ ಅಬ್ಸರ್ವ್ ಮಾಡಿ ಟ್ರ್ಯಾಕ್ ಮಾಡ್ತಾರೆ ಅಂತಲ್ಲ, ಆಟೋಮೆಟಿಕಲಿ ಯು ಆರ್ ಇನ್ ಟ್ರ್ಯಾಕ್. ಆ ಸೈಟ್ ಅಥವಾ ಆ ಲಿಂಕನ್ನು ನೀವು ಅಪ್ರೋಚ್ ಆದ ಕೂಡಲೇ ನಿಮ್ಮನ್ನು ಆಲ್ಮೋಸ್ಟ್ ನಿಮ್ಮ ಕಂಪ್ಯೂಟರ್ ಅಲ್ಲಿ ಟ್ರ್ಯಾಕ್ ಆಗಿರ್ತದೆ. ಸೊ ನಿಜವಾಗ್ಲೂ ಪ್ರಾಬ್ಲಮ್ಸ್ ಆದಾಗ ನಿಮ್ಮ ಐ ಪಿ ಅನ್ನು ಹುಡ್ಕೊಂಡು ನಿಮ್ಮ ಮನೆ ಬಾಗಿಲ ಎದುರುಗಡೆ ಡೆಫಿನೆಟ್ ಆಗಿ ಇರ್ತಾರೆ. ನಾವು ಎಲ್ಲೋ ಒಂದು ಕಡೆ ನಾವು ತಂತ್ರಜ್ಞಾನದಲ್ಲಿ ಇಂಪ್ರೂವ್ ಆದಷ್ಟು ಕೂಡ ನಾವು ಅಪಾಯಕ್ಕೆ ಹತ್ರವಾಗ್ತಾ ಇದ್ದೇವೇನೋ ಅನ್ನುವಂಥ ಪ್ರಶ್ನೆ. ಈಗ ನಡುವೆ ಈ ಹಿಂದೆ ಕೂಡ ಕೆಲವು ಕಂಪನಿಗಳನ್ನು ಸಂಪೂರ್ಣವಾಗಿ ವೈರಸ್ಗಳಿಂದ ಅಥವಾ ಮಾಲ್ವೇರ್ಗಳಿಂದ ಕಂಟ್ರೋಲ್ ಮಾಡಿ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಕೂಡ. ಅಂದರೆ ಇವಾಗ ನೋಡಿ, ಇನ್ 2014 25th November ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟ್ ಅಂತ ಇದು ಟೋಟಲ್ ಆಗಿ ಕಂಟ್ರೋಲ್ ತಗೊಂಡಿತ್ತು. ಆಮೇಲೆ ಸೌದಿ ಎಮೋ ಅಂತ ಒಂದು ವೈರಸ್, ಅದು August 2012 ಅಲ್ಲಿ ನೋಡಿ. ಈ ಸೈಬರ್ ಅಟ್ಯಾಕ್ಸ್ ಇವತ್ತು ನಿನ್ನೆದಲ್ಲ, 1998 ಆಗ್ತಾ ಇದೆ. ಸೊ ಈಗ ಲವ್ ಬಗ್ಸ್ ಆಗಿರ್ಬೋದು, 1990 ನೋಡಿ, 1990 ಇದು ನಿಮ್ಮ ಈ ಏನಿದೆ ವೈರಸ್ ಅನ್ನುವಂಥ ಒಂದು ವಿಷಯ ಬಂತು. ಸೊ ಅಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ, 1990 ಬಂದಂತ ಥಿಂಗ್ಸ್ ಇವಲ್ಲ. ಸೊ 90s ಅಂದರೆ ಅವತ್ತಿನಿಂದ ನೋಡಿ, ಆವಾಗ ಏನಿತ್ತು ಅಂತ ಹೇಳಿದ್ರೆ ಯು ಆರ್ ನಾಟ್ ಲಿಂಕ್ಡ್ ವಿತ್ ದ ಒನ್ ಅನದರ್. ಸೊ ನೀವು 1990 ತಗೊಂಡ್ರೆ ಅಂತರ್ಜಾಲ ಅನ್ನುವಂಥದ್ದು ತುಂಬ ಕಮ್ಮಿ ಇತ್ತು, ಇಂಟರ್ನೆಟ್ ಬ್ಯಾಂಕಿನ ಹೆಸರೇ ಇರಲಿಲ್ಲ, ಸೊ ಮನಿ ಟ್ರಾನ್ಸಾಕ್ಷನ್ ಅನ್ನುವಂಥ ವಿಷಯ ಇರಲಿಲ್ಲ, ಒಂದರಿಂದ ಒಂದಕ್ಕೆ ಲಿಂಕ್ ಅನ್ನುವಂಥದ್ದು ತುಂಬ ಕಮ್ಮಿ ಇತ್ತು. ಬಟ್ ಇವಾಗ ಹೇಗಾಗಿದೆ ಅಂದರೆ ಪ್ರತಿಯೊಂದು ಮನೆಯಲ್ಲಿ ಕಂಪ್ಯೂಟರ್ ಇದೆ, ಪ್ರತಿಯೊಂದು ಮನೆಯಲ್ಲಿ ಆಂಡ್ರಾಯ್ಡ್ ಫೋನ್ಸ್ ಇದೆ, ಪ್ರತಿಯೊಂದು ಮನೆಯಲ್ಲಿಯೂ ಇಂಟರ್ನೆಟ್ ಇದೆ. ಸೊ ನಾವು 3G 4G ಅಂತ ಹೇಳಿಬಿಟ್ಟು ಡ್ರೊಮೆಸ್ಟಿಕ್ ಆಗಿ ಹೋಗ್ತಾ ಇದ್ದೇವೆ, ಅದರ ಸ್ಪೀಡು ಜಾಸ್ತಿ ಆಗ್ತಾ ಇದೆ, ನಮ್ಮ ಬಳಕೆಯೂ ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಸಿಂಪಲ್ ಉದಾಹರಣೆ ಕೊಡ್ತೇನೆ, ಅನ್ನೆಸರಿ 24 hours ಮೊಬೈಲನ್ನು ಆನಲ್ಲಿ ಇಡ್ತೇವೆ, ಅದರ ವಾಟ್ಸಪ್ಪಲ್ಲಿ ಆಟೋಮೆಟಿಕ್ ಡೌನ್ಲೋಡಿಗೂ ಇಟ್ಟಿರ್ತೇವೆ, ಅದು ನಿಮಗೆ ಬೇಕೋ ಬೇಡೋ ಅಂತ ನಾವು ಯಾವತ್ತೂ ನೋಡೋದಿಲ್ಲ. ಸಿಂಪಲ್ ಆಗಿ ಒಂದು ಏನು ಸಾಮಾಜಿಕ ತಾಣದಿದೆ, ಬಂದ ಪಿಕ್ಚರ್ಸ್ ಬರಲಿ, ವಿಡಿಯೋಸ್ ಬರಲಿ, ಮೆಸೇಜಸ್ ಬರಲಿ. ಇತ್ತೀಚೆಗೆ ಈ ಜಿಯೋ ಎಲ್ಲ ಬಂದ ನಂತರ ಇದೆಲ್ಲ ವ್ಯಾಪಕವಾಗಿ ಬಿಟ್ಟಿದೆ. ಎಸ್. ಸೊ ಇದು ಏನಂತ ಹೇಳಿದ್ರೆ, ನಿಮಗೆ ಅಗತ್ಯ ನಮ್ಮ ಮನುಷ್ಯ ಈಗ ಒಂದು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನೆ ತುಂಬ ಚೆನ್ನಾಗಿತ್ತು, ಒಬ್ಬರು ಸಂತೋಷ್ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಮನುಷ್ಯ ಆಸೆ ಇರಬೇಕು, ಅತಿ ಆಸೆಗೆ ಹೋದ ಕೂಡಲೇ ಅದು ಇರಲಿ ಇದು ಇರಲಿ ಒಂದು ಲಿಮಿಟನ್ನು ಮೀರಿದಾಗ ನಾವು ತಪ್ಪು ಮಾಡ್ತಾ ಹೋಗ್ತೇವೆ ಅಂತ. ಅಫ್ಕೋರ್ಸ್ ಅದೇ ಆಗ್ತಾ ಇರೋದಿಲ್ಲಿ ನಮಗೆ, ಅದು ಅಗತ್ಯವೋ ಅಗತ್ಯ ಉಂಟೋ ಇಲ್ವೋ ಅದು ಪ್ರಶ್ನೆ ಬೇಡ. ಹಾಂ, ವಿಡಿಯೋಸ್ ಬಂತ ಆಟೋಮೆಟಿಕ್ ಆಗಿ ಡೌನ್ ಆಗಲಿ, ನಂದೇಂತ ಹೋಗ್ತದೆ, ಅನ್ಲಿಮಿಟೆಡ್ ಇಂಟರ್ನೆಟ್ ಉಂಟಲ್ಲ, ನನಗೆ ನೆಸೆಸಿಟಿ ಇಲ್ಲ, ಅನ್ಲಿಮಿಟೆಡ್ ಉಂಟಲ್ಲ, ಸೊ ಆಟೋಮೆಟಿಕ್ ಡೌನ್ಲೋಡ್ ಆಗಲಿ. ಸೊ ದಯಮಾಡಿ ಈಗ ನಿಮ್ಮ ಹತ್ರ ವಾಟ್ಸಪ್ ಇದ್ರೆ ಅದರಲ್ಲಿ ಆಟೋ ಡೌನ್ಲೋಡ್ ಇದೆ, ಅದನ್ನು ಆಫ್ ಮಾಡಿ ನೀವು ನೋಡಿ, ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಬೇಕು ಅಂತಿದ್ರೆ ಡೌನ್ಲೋಡ್ ಮಾಡಿ. ನಿಮ್ಮ ಜಿಮೇಲ್ ಮೊಬೈಲಲ್ಲೂ ಇವಾಗ ನಿಮಗೆ ಗೊತ್ತಿರಬೇಕು, ಜಿಮೇಲ್ ಆಟೋಮೆಟಿಕ್ ಆಗಿ ಸಿಂಕ್ರೊನೈಸ್ಡ್ ಆಗಿರ್ತದೆ. ಸೊ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗಿರ್ತದೆ, ಆ ಸಿಂಕ್ರೊನೈಸ್ ಅನ್ನ ತೆಗೀರಿ ಫಸ್ಟು. ಸಿಂಕ್ರೊನೈಸ್ ಅಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದ ನೆಟ್. ಇನ್ನೂ ಅನೇಕ ವಿಚಾರಗಳನ್ನ ತಮ್ಮಿಂದ ಪಡಲಿಕ್ಕಿದೆ. ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಈ ಒಂದು ಕಾರ್ಯಕ್ರಮವನ್ನು, ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಮ್ಮಲ್ಲಿರ್ತಕ್ಕಂಥ ಅನೇಕ ಕುತೂಹಲಗಳು ಬಹುಶಃ ಇದೀಗ ಕೆಲವರು ನಿಟ್ಟುಸಿರು ಬಿಟ್ಟಿರ್ಬೋದು ಅಂತ ಎಣಿಸ್ಕೊಳ್ತೇನೆ. ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡು ಏನು ಮಾಡೋದು ಅಂತ ಕೇಳ್ತಾ ಇದ್ರಿ. ಹಿಂಗೆ ಪರಿಹಾರಗಳನ್ನು ಕೂಡ
ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲೇ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಸರ್. ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ನಡುವೆ ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಂದಾಪುರದಿಂದ ಆದರ್ಶ್ ಪ್ರಯ ಅಂತ ಹೇಳಿ. ಹೇಳಿ ಆದರ್ಶ್ ಪ್ರಯ ಅವರೇ. ನಮ್ಮ ಪ್ರಶ್ನೆ ಅಂದ್ರೆ, ನಾವು ಈ 3 ದಿನ ATM ಬಂದ್ ಆಗಿದೆ, ನಾವು ಈ ವ್ಯಾಪಾರದಲ್ಲಿ ಹಣ ಟ್ರಾನ್ಸಾಕ್ಷನ್ ಹೇಗೆ ಮಾಡ್ಕೊಳ್ಳೋದು? 3 ದಿನದಿಂದ ಬಂದ ಆಗಿದೆ, ಟ್ರಾನ್ಸಾಕ್ಷನ್ ಅನ್ನ ಹೇಗೆ ಮಾಡ್ಕೊಳ್ಳೋದು ನೋಡಿ. ಈಗ ಒಂದು ಆಲೋಚನೆ ನಾವು ಮಾಡಬೇಕು. ಇದೇ ಒಂದು 4 ವರ್ಷದ ಕೆಳಗೆ ನಾವು ಹೇಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇತ್ತು? ಹಾಗಾದ್ರೆ ATM ಇದ್ರೆ ನಾವು ಟ್ರಾನ್ಸಾಕ್ಷನ್ ಮಾಡೋದಿಲ್ವಾ? ಸಾಧ್ಯ ಇಲ್ವಾ? ಅಂದ್ರೆ ಡಿಪೆಂಡೆನ್ಸಿ ಈಸ್ ವೆರಿ ಡೇಂಜರಸ್. ಇವತ್ತು ಜನರಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ, ಅಥವಾ ಕುಳಿತಲೇ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿ 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 ಅಭ್ಯಾಸ ಆಗಿಬಿಟ್ಟಿದೆ. ಅಂದ್ರೆ ಈಗ ನೀವು ಎಣಿಸಿ, ಹೆಚ್ಚಿನ ಬ್ಯಾಂಕ್ ಗಳಲ್ಲಿ ಚಲನ್ ಬುಕ್ ಗಳನ್ನ ಕೂಡ ಇಡ್ತಿರಲಿಲ್ಲ, ಅವರು ಕೂಡ ಮಿಷನ್ ಗಳನ್ನ ಇಟ್ಬಿಟ್ಟಿದ್ದಾರೆ. ಇಲ್ಲ, ನಾನು ಒಂದು ಸಣ್ಣದೊಂದು ಯಾವ ಬ್ಯಾಂಕ್ ಅಂತ ಬೇಡ, ಆ ಬ್ಯಾಂಕಿಗೆ ಹೋದಾಗ, ಸರ್ ನೀವು ಬ್ಯಾಂಕ್ ಒಳಗೆ ಬಂದ್ರೆ ಬರ್ಬೇಕಾದ್ರೆ ಎಲ್ಲವನ್ನ ನಾವು ಇಂಟರ್ನೆಟ್ ಅಲ್ಲೇ ಕೊಟ್ಟಿದ್ದೇವೆ ಸರ್. ನೀವು ಬ್ಯಾಂಕ್ ವಿಸಿಟ್ ಆದ್ರೆ 100 ರೂಪೀಸ್ ಕೊಟ್ಟಬೇಕು ಅಂತ. ಸೊ ಅಂದ್ರೆ ಯು ಜಸ್ಟ್ ದೇ ಅವಾಯ್ಡಿಂಗ್ ದ ಕಸ್ಟಮರ್ಸ್. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ನನ್ನ ಗಮನದಲ್ಲೇ ಬಂದಿದ್ದು. ನೋಡಿ, ATM ಇಲ್ಲದೆ ಮನುಷ್ಯ ಬದುಕೋದಿಲ್ವ? ಡೆಫಿನೆಟ್ ಆಗಿ ಬದುಕುತ್ತಾನೆ. ATM ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ATM? ಎನಿ ಟೈಮ್ ಮನಿ. ಆಯ್ತಾ? ಸೊ ಎನಿ ಟೈಮ್ ಮನಿ ಅವಶ್ಯಕತೆ ಇದೆಯಾ? ಸೊ ನೋಡಿ, ಒಂದು ಹೇಳ್ತಾನೆ, ನೀವು ಬ್ಯಾಂಕಿಗೆ ಹೋದ್ರೆ ಚಲನ್ ಬರೆದು ಕೊಟ್ರೆ ಡೆಫಿನೆಟ್ ಆಗಿ ಹಣ ಕೊಡ್ತಾರೆ ನಿಮ್ಗೆ. ಅವ್ರು ಕೊಡೋದಿಲ್ಲ ಅಂತ ಅವ್ರು ಹೇಳೋದಿಲ್ಲ. ಮೇ ಬಿ ಒಂದು 10 ಕಿಲೋಮೀಟರ್ ಇರ್ಬೋದು, ಅಥವಾ 5 ಕಿಲೋಮೀಟರ್ ಇರ್ಬೋದು, ಒಂದು 20 ಕಿಲೋಮೀಟರ್ ಇರ್ಬೋದು. ನೋಡಿ, ನಾಳೆ ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದಕ್ಕಿಂತ ಇವತ್ತು ಟೇಕ್ ಸಮ್ ಕಷ್ಟವನ್ನ ತಗೊಂಡು ಹೋಗೋದು ಬೆಟರ್ ಅಂತ ನನ್ನ ಅನುಭವ. ಸೊ ಹಾಗೆ. ಸೊ ಹಾಗಾಗಿ ಇದೀಗ ಒಂದು 2-3 ದಿನಗಳು ಆದಷ್ಟು ATM ಮತ್ತು ಇದರಿಂದ ದೂರ ಇರುವಂತದ್ದು ಉತ್ತಮ ಅಂತ. ಎಸ್. ಇದರ ನಡುವೆ ಇದೀಗ ಭಾರತದಲ್ಲಿ ಎಸ್ಪೆಷಲಿ ಇಂಡಿಯಾವನ್ನು ಪರಿಗಣಿಸಿದಾಗ ATMಗಳನ್ನು ತ್ವರಿತಗತಿಯಲ್ಲಿ ಇದೀಗ ಸರಿ ಮಾಡಬೇಕು, ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದರೆ ಅವ್ರು ಯಾವ ರೀತಿಯಾಗಿ ತರಬಹುದು? ನೋಡಿ, ATMಅಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿದರೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ಎಲ್ಲಿಂದ ಸೋರ್ಸ್ ಬಂದಿದೆ ಆ ಸೋರ್ಸ್ ಗೊತ್ತಾಗಿದೆ ಅವರಿಗೆ, ಗೊತ್ತಾಗಿಲ್ಲ, ಆ ಸೋರ್ಸನ್ನು ಫಸ್ಟ್ ಡಿಸ್ಕಂಟಿನ್ಯೂ ಮಾಡ್ತಾರೆ. ಮತ್ತು ಇದರಲ್ಲಿ ಬಂದಿರುವಂಥ ಈ ಏನು ATMಅಲ್ಲಿ ಇರುವಂತಹ ಸಾಫ್ಟ್ವೇರ್ಸ್ ಏನಿದೆ, ಸೊ ಅದಕ್ಕೆ ಬೇಕಾದ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅದನ್ನು ಇಮಿಡಿಯೇಟ್ ಮಾಡಬೇಕಾಗತ್ತೆ. ಒಂದ್ಸತಿ ಅದು ಇನ್ಫೆಕ್ಟ್ ಮಾಡಿ ಆಗಿದೆ, ಸೊ ನಿಮ್ಮ ಏನು ಅಂತರ್ಜಾಲದಲ್ಲಿ ಅದು ಹುಕ್ಕಾಗಿದೆ. ಸೊ ಎಲ್ಲಿ ಇದೆ ಅನ್ನುವಂಥದ್ದನ್ನು ಹುಡುಕ್ಲಿಕ್ಕೆ ತುಂಬ ಕಷ್ಟ. ಅದ್ರ ಬದಲು ಯು ಜಸ್ಟ್ ವೈಪ್ ಇಟ್ ಆ್ಯಂಡ್ ರೀಲೋಡ್ ಇಟ್. ಸೊ ಇದು ಒಂದು. ಇನ್ನೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಈ ಎಲ್ಲರ ಸಿಸ್ಟಮಲ್ಲಿ ಒಂದು ಫೈರ್ವಾಲ್ ಅಂತ ಒಂದು ಸಿಸ್ಟಮ್ ಇರ್ತದೆ. ಸೊ ಕನ್ನಡದಲ್ಲಿ ಹೇಳಬೇಕಿದ್ರೆ ಬೆಂಕಿಯ ಗೋಡೆ. ಸೊ ಈ ಬೆಂಕಿಯ ಗೋಡೆ ಯಾಕೆ ಇರ್ತದೆ ಅಂತ ಹೇಳಿದ್ರೆ, ಯಾರು ನಿಮ್ಮನ್ನ ಹಿಟ್ ಮಾಡ್ತಾರೆ, ಯಾರು ನಿಮ್ಮನ್ನ ಒಳಗೆ ಬರ್ಲಿಕ್ಕೆ ನಿಮ್ಮ ಸಿಸ್ಟಮ್ ಇನ್ನ ಒಳಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ, ಅದು ಅನ್ನೋನ್ ಆದ್ರೆ ನನ್ನ ತ್ರೂ ಅಲ್ಲಿ ಪಾಸ್ ಆದ ಕೂಡಲೇ ಅದು ಬರ್ನ್ ಆಗ್ತದೆ, ಸುಟ್ಟು ಕಳಿಸ್ತದೆ. ಸೊ ಮ್ಯಾಕ್ಸಿಮಮ್ ಆಗಿ ನಾವು ಲ್ಯಾನ್ ಅಥವಾ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಈಗ ಕನೆಕ್ಟ್ ಮಾಡಿದಾಗ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ, ಆ ಪ್ರೋಗ್ರಾಮ್ ಓಪನ್ ಆಗುದಿಲ್ಲ, ಇಲ್ಲಿ ನಮ್ಗೆ ಮತ್ತೊಂದು ಸಿಸ್ಟಮ್ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸ್ವಲ್ಪ ಎಕ್ಸ್ಪರ್ಟ್ ಇದ್ರೆ ಅವನು ಏನಾದ್ರು ಮಾಡಿ ಅದಕ್ಕೆ ಅಲೋ ಮಾಡಿ ಕೊಡ್ತಾನೆ. ಬಟ್ ಇವತ್ತಿನ ಏನಾಗ್ತಾ ಇದೆ, ಸಿಂಪಲ್ ಮೆಥಡ್ ಇಸ್ ಫೈರ್ವಾಲ್ ಆಫ್ ಮಾಡಿಬಿಡೋದು. ಫೈರ್ವಾಲ್ ಆಫ್ ಮಾಡಿದ ಕೂಡಲೇ ಎವ್ರಿ ಪ್ರಾಬ್ಲಮ್ ವಾಸ್ ಗೆಟ್ ರಿಸಾಲ್ವ್. ಈಗ ಎದುರುಗಡೆ ಮನೆ ಗೇಟಲ್ಲಿ ಕಾವಲ್ಗಾರ ಇದ್ರೆ ಮಾತ್ರ ಅವ್ನು ತಡೀತಾನೆ. ಸೊ ಕಾವಲ್ಗಾರನ್ನ ತೆಗೆದು ಬಿಟ್ರೆ, ಸೊ ಯಾರು ಬೇಕಾದ್ರೂ ಒಳಗೆ ಬರ್ಬೋದು, ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು. ಇವತ್ತು ಹೆಚ್ಚಿನವರಲ್ಲಿ ಅದೇ ರೀತಿಯಾಗಿರ್ತದೆ, ಮ್ಯಾಕ್ಸಿಮಮ್ ನನ್ನಲ್ಲಿ ಇದು ಇನ್ಸ್ಟಾಲ್ ಆಗ್ತಾ ಇಲ್ಲ, ಏನ್ ಮಾಡಬೇಕು, ಫೈರ್ ವಾಲ್ ಅನ್ನು ಆಫ್ ಮಾಡಿಬಿಡ್ಬೇಕು, ಇನ್ಸ್ಟಾಲ್ ಆಗ್ತದೆ. ಇನ್ಸ್ಟಾಲ್ ಆಗುದಕ್ಕಿಂತ ಹೆಚ್ಚು ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಈಗ 2-3 ಲ್ಯಾನ್ ಕನೆಕ್ಷನ್ ಸಿಗದೆ ಇದ್ದಾಗ ಈ ಸಿಸ್ಟಮ್ ಇಂದ ಆ ಸಿಸ್ಟಮ್ ಅನ್ನು ಆಕ್ಸೆಸ್ ಮಾಡ್ತೇವೆ. ಆಕ್ಸೆಸ್ ಮಾಡುವಾಗ ಅದು ಆಕ್ಸೆಸ್ ಗೆ ಬಿಡದೇ ಇದ್ರೆ ಫೈರ್ವಾಲಲ್ಲಿ ಚೇಂಜಸ್ ಮಾಡುವುದು ಬಿಟ್ಟರು ಫೈರ್ವಾಲನ್ನೇ ಆಫ್ ಮಾಡಿಬಿಡುದು. ಫೈರ್ವಾಲ್ ಇರೋದೇ ನಿಮಗೆ ಅನ್ವಾಂಟೆಡ್ ಅಥವಾ ಅನ್ವಾಂಟೆಡ್ ಪ್ರೋಗ್ರಾಮ್ ಬರಬಾರ್ದು, ಅನ್ವಾಂಟೆಡ್ ಹಿಟ್ ಆಗಬಾರ್ದು, ಅಥವಾ ಈ ಥರದ ಮಾಲ್ವೇರ್ಸು ಅಥವಾ ಬೇರೆ ಯಾವುದೋ ಒಂದು ಬಂದು ನಮ್ಮನ್ನು ನಮ್ಮ ಸಿಸ್ಟಮನ್ನು ಡ್ಯಾಮೇಜ್ ಮಾಡಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ. ಮ್ಯಾಕ್ಸಿಮಮ್ ಆಗಿ ಈ ಏನು ಸಿಸ್ಟಮ್ಸ್ ಏನಿದೆ ಇದಕ್ಕೆ ಮ್ಯಾಕ್ಸಿಮಮ್ ಆಗಿ ಫ್ರೀ ಆ್ಯಂಟಿವೈರಸ್ ಯೂಸ್ ಮಾಡೋದು ಅಥವಾ ಲ್ಯಾಕ್ ಆಫ್ ಲೆಸ್ ನಾಲೆಜ್ ಅಂದರೆ ಇವರಿಗೆ ಇಂಟರ್ನೆಟ್ ಇರ್ತದೆ, ಇವ್ರು ಹಾಕಿರೋದು ಆ್ಯಂಟಿವೈರಸ್ ಮಾತ್ರ ಆಗಿರ್ತದೆ. ಸೊ ನೀವು ಕರೆಕ್ಟಾಗಿ ತಗೊಂಡು ನೋಡಿದರೆ ಆ್ಯಂಟಿವೈರಸ್ ಅಂತ ಒಂದಿದೆ, ಒಂದು ಇಂಟರ್ನೆಟ್ ಸೆಕ್ಯೂರಿಟಿ ಅಂತಿದೆ, ಒಂದು ಟೋಟಲ್ ಸೆಕ್ಯೂರಿಟಿ ಅಂತಿದೆ. ಸೊ ಇದು 3 ಡಿಸೈನ್ ಫಾರ್ ಅದರದೇ ಆದ ವರ್ಕಿಗೆ ಡಿಸೈನ್ ಆಗಿರ್ತದೆ. ಸೊ ಇಲ್ಲ ಹೋಗ್ತಾರೆ ಶಾಪ್ಗೆ, ಓಕೆ ಫೈನ್, ನಾನು ಇಂಟರ್ನೆಟ್ ಒಕೇಶನಲಿ ಯೂಸ್ ಮಾಡೋದು, ನನಗೆ ಆ್ಯಂಟಿವೈರಸ್ ಇಂಟರ್ನೆಟ್ಗೆ ಒಂದು 600-700 ರೂಪಾಯಿ ಆಗ್ತದಲ್ಲ, ಇದೊಂದು 250 ರೂಪಾಯಿಗೆ ಸಿಗ್ತದಲ್ಲ, ಇದೇ ಸಾಕು.
ಅಲ್ಲ ಈಗ ಈಗ ಇರ್ತಕ್ಕಂತ ಈ ಒಂದು ವನಕ್ರೈ ಅಂತ ಅವ್ರು ಏನ್ ಬಿಟ್ಟಿದ್ದಾರೆ, ಇದು ಕೂಡ ಆಂಟಿವೈರಸ್ ಇದ್ದಿದ್ರೆ ಅದು ತಡಿತಿತ್ತ? ಅಲ್ಲ, ಈಗ ನೋಡಿ ಇದು ತಡಿತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಇಸ್ ಟೋಟಲಿ ಎನ್ಕ್ರಿಪ್ಟೆಡ್. ಅಂದ್ರೆ ಒಬ್ಬ ವ್ಯಕ್ತಿ ಒಳಗೆ ಬಂದಾಗ ಅವನು ನನಗೆ ಹಾರ್ಮ್ ಮಾಡ್ತಾನೆ ಅನ್ನುವಂಥ ನಾಲೆಜ್ ಬಂದರೆ ಮಾತ್ರ ನಾನು ತಡಿಬಹುದು. ನಾಲೆಜೇ ಬರ್ತಿದ್ರೆ ತಡಿಲಿಕ್ಕೆ ಕಷ್ಟ. ಅದೇ ಕಾರಣಕ್ಕೆ ಸ್ಟ್ರೈಟ್ ಅವೇ ಅವರು ಹೇಳಿರೋದು ಇಲ್ಲಿ ಟಾಸ್ಕ್ ಇಕೋ ಅನ್ನುವಂಥ ಏನು EXE ಅಂತ ಒಂದು ಫೈಲ್ ಬರುತ್ತೆ, ಬೈ ದ ಮೇಲ್ ಬರುತ್ತೆ, ಅದನ್ನು ದಯಮಾಡಿ ಓಪನ್ ಮಾಡಬೇಡಿ, ಯಾರು ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದು ಬಂದ್ರೆ ಟಾಸ್ಕ್ ಅಂತ ನಿಮ್ಗೆ ಕಂಡ್ರೆ ಅದನ್ನ ಅಲ್ಲೇ ಡಿಲೀಟ್ ಮಾಡಿ, ಯಾಕಂದ್ರೆ ತಡಿಯಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಉದ್ದೇಶಕ್ಕೆ ಅದನ್ನ ಓಪನ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ನಾನೊಂದು ಬಾಲಿನ ಅಥವಾ ಒಂದು ಟೆನಿಸ್ ಬಾಲ್ ಒಳಗಡೆ ಏನೋ ಒಂದು ಕೆಮಿಕಲ್ ಹಾಕ್ಬಿಟ್ಟು ಬಾಲ್ ಅನ್ನ ಉರುಳಿಸಿದಾಗ ನಂಗೆ ಎದುರುಗಡೆ ನೋಡ್ಲಿಕ್ಕೆ ಬಾಲ್, ಸೊ ಅದನ್ನ ಕೈಯಲ್ಲಿ ಹಿಡ್ದ ಕೂಡಲೇ ಅದು ಅದರ ಕೆಲಸವನ್ನ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ನಿಮ್ಮದಲ್ಲದ ಬಾಲ್ ಅನ್ನ ಯಾವತ್ತು ಮುಟ್ಟಕ್ ಹೋಗ್ಬೇಡಿ, ಹಾಗೆ ನಿಮ್ಮದಲ್ಲದ ಮೇಲ್ ಅನ್ನ ಯಾವುದು ಓಪನ್ ಮಾಡಿ. ಇದೀಗ ಈ ಒಂದು ವೈರಸ್ಗಳು ಅಥವಾ ಮಾಲ್ವೇರ್ಗಳು ಎಂಟ್ರಿ ಆಗ್ತಿರೋದು ಹೆಚ್ಚಾಗಿ ಮೇಲ್ಗಳಿಂದ ಇನ್ಫೆಕ್ಟ್. ಎಟಿಎಂಗಳಿಗೆ ಯಾವ ರೀತಿಯಾಗಿ ನೋಡಿ, ಎಟಿಎಂ ಇಟ್ ವಾಸ್ ಕಂಟ್ರೋಲ್ಡ್ ಬೈ ದ ಮೇಜರ್. ಈ ಎಲ್ಲ ಎಟಿಎಂ ಆ ಬ್ಯಾಂಕಿನ ಸರ್ವರಿಗೆ ಲಿಂಕ್ ಆಗಿರೋದು. ಆ ಬ್ಯಾಂಕಿನ ಸರ್ವರ್ ಅನ್ನೋದು ಅದರ ಹೆಡ್ ಆಫೀಸ್ ಸರ್ವರಿಗೆ ಲಿಂಕ್ ಆಗಿರ್ತದೆ. ಇಲ್ಲಿ ಒಂದ್ ಕಡೆ ಎರಡರಲ್ಲಿ ಎಲ್ಲಿ ಒಂದು ಕಡೆ ಮೇಲನ್ನ ಇದು ಮಾಡಿದ್ರು ಕೂಡ ಅದರ ಅಂಡರ್ ಅಲ್ಲಿ ಆ ಸರ್ವರ್ ಅಂಡರ್ ಅಲ್ಲಿ ಇರತಕ್ಕಂತ ಅಷ್ಟು ಎಟಿಎಂಗಳು ಇದಕ್ಕೆ ಇನ್ಫೆಕ್ಟ್ ಆಗ್ತದೆ. ಅದೇ ಅವಾಗಲೇ ಹೇಳಿದ ಹಾಗೆ ಮಾಲ್ವೇರಿಗೆ ನೀವು ಡೈರೆಕ್ಷನ್ ಕೊಡ್ಬೇಕಂತಿಲ್ಲ, ಅದೇ ಅದರದ್ದೇ ಆದ ಡೈರೆಕ್ಷನ್ ಅನ್ನೋದು ಹುಡ್ಕೊಳ್ತದೆ. ಸೊ ಅದು ಏನ್ ಮಾಡ್ಬೇಕು ಅದ್ರ ಕೆಲಸವನ್ನ ಅದು ಮಾಡ್ತಾ ಹೋಗ್ತದೆ. ಇಟ್ ಡಸಂಟ್ ಮೀನ್ಸ್ ಇದರೊಟ್ಟಿಗೆ ಹೋಗ್ಬೇಕು ಅದರೊಟ್ಟಿಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಎಲ್ಲಿಯೂ ಅದಿಲ್ಲ, ಅದರದೇ ಆದ ವರ್ಕ್ ಅನ್ನ ಅದು ಮಾಡ್ತಾ ಹೋಗ್ತದೆ. ಹಾಗಾಗಿ ಇಷ್ಟು ಡ್ಯಾಮೇಜಸ್ ಕ್ರಿಯೇಟ್ ಆಯ್ತು. ಸೊ ಇದೀಗ ಮತ್ತೆ ಮತ್ತೆ ಅನೇಕರಲ್ಲಿ ಇದೇ ಪ್ರಶ್ನೆ ಬರ್ತಾ ಇದೆ, ತಡಿಬಹುದಾ ಎರಡು ಮೂರು ದಿನದಲ್ಲಿ? ನೋಡಿ, ಎರಡು ಮೂರು ದಿನದಲ್ಲಿ ಎಷ್ಟು ಪರ್ಸೆಂಟ್ ತಡಿಬಹುದು ಅನ್ನೋದು ಮುಖ್ಯ ಆಗಿರ್ತದೆ. ಈಗ ನಾನು ಹೇಳೋದು ನೋಡಿ, ಇವಾಗ ನಮಗೆ ಗೊತ್ತಾಗಿರೋದು ನೋಡಿ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಗಿ ಈಗ ಗೊತ್ತಾಗಿ ಒಂದು 4-5 ದಿವಸ ಆಗಿರ್ಬೋದು ಅಲ್ವಾ. ಅಷ್ಟರೊಳಗೆ 150 ಕಂಟ್ರಿ ಇನ್ಫೆಕ್ಟ್ ಮಾಡಿದೆ ಅದು. ಈಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋಣ. ಸೊ 3 ದಿವಸದಲ್ಲಿ ಎಷ್ಟು ತಡಿತೀರಿ ನೀವು? ನೋಡಿ, ತಡಿಬಹುದು ಯಾವಾಗ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಆ 3 ದಿವಸ ನಾನು ಇದನ್ನ ಆಲ್ಮೋಸ್ಟ್ ಈ ವರ್ಕ್ ಅನ್ನು ಮಾಡೋದಿಲ್ಲ ಇದು ಮಾಡೋದಿಲ್ಲ ಅಂದಾಗ ನಾವು ಸೇಫರ್ ಆಗ್ತೇವೆ. ಸೊ ಬ್ಯಾಂಕಲ್ಲಿ ಆಲ್ಮೋಸ್ಟ್ ಆ ಪರ್ಟಿಕ್ಯುಲರ್ ಲಿಂಕ್ ತಪ್ಪುತ್ತದೆ. ಸೊ ಬ್ಯಾಂಕ್ RBI ಅಥವಾ ಇಂಡಿಯನ್ ಗೌರ್ಮೆಂಟ್ ಏನು ಮಾಡಬೇಕು ಅದನ್ನು ಆಟೋಮೆಟಿಕ್ ಆಗಿ ಅವ್ರು ಮಾಡ್ತಾರೆ. ಸೊ ಇಲ್ಲ, ನನಗೆ ಗೊತ್ತಿದೆ ನಂದು ATM ಅಲ್ಲಿ ಏನಾಗೋದಿಲ್ಲ ಅಂತ ಹೋಗ್ಬಿಟ್ಟು ಮತ್ತೆ ಹಾಕೋದು, ಪ್ರಾಬ್ಲಮ್ ಆದಾಗ ಬ್ಲೇಮ್ ಮಾಡೋದು, ಇದು ಬೇಡ. ನಿಮ್ಮ ಪ್ರಾಬ್ಲಮ್ ಅಂತ ಗೊತ್ತಿದ್ದಾಗ ಕ್ಯೂರಿಯಾಸಿಟಿ ಅಥವಾ ನಂಗೇನೂ ಆಗೋದಿಲ್ಲ, ನನ್ನ ಇಂಟರ್ನೆಟ್ಟಲ್ಲಿ ನನ್ನ ಸಿಸ್ಟಮಲ್ಲಿ ಒಳ್ಳೆ ಆ್ಯಂಟಿವೈರಸ್ ಇದೆ, ಒಂದು ಇಂಟರ್ನೆಟ್ ಸೆಕ್ಯೂರಿಟಿ ಇದೆ, ನನಗೆ ತುಂಬ, ನಾನು ವೆರಿ ಎಕ್ಸ್ಪರ್ಟ್ ಇನ್ ಕಂಪ್ಯೂಟರ್ಸ್, ಸೊ ಐ ವಿಲ್ ಡೂ ಇಟ್. ಸೊ ಇದು ಬೇಡ ಅಂತ ಹೇಳಿ. ಸದ್ಯದ ಮಟ್ಟಿಗೆ ಈ ಥರದ ಯಾವುದೇ ಲಿಂಕ್ಸ್ ಇದ್ರೆ ಡಿಲೀಟ್ ಮಾಡಿ, ಮತ್ತು ಬ್ಯಾಂಕಲ್ಲಿ ಅಥವಾ ನಿಮ್ಮ ಅಕೌಂಟಲ್ಲಿ ಹೆವಿ ಅಮೌಂಟ್ ಇದ್ರೆ ಅದರಿಂದ ಆಲ್ಮೋಸ್ಟ್ ಡ್ರಾ ಮಾಡಿ ಇರೋದಕ್ಕೆ ಇಡಿ. ಇಟ್ ಇಸ್ ಅ ಸೇಫರ್ ಎಂಡ್ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಇಸ್ ಅ ಸೇಫರ್ ಎಂಡ್ ನಾನು ಹೇಳ್ತಾ ಇಲ್ಲ. ಸರ್, ಇನ್ನೂ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕಿದೆ, ಆದರೆ ಸಮಯದ ಅಭಾವ. ಕಡೆಯದಾಗಿ ತಾವು ಈ ವಿಚಾರದ ಕುರಿತಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಯಾವುದೇ ಸೈಬರ್ ಅಟ್ಯಾಕ್ಸ್ ಆಗಿರ್ಬೋದು ಅಥವಾ ಇಂಟರ್ನೆಟ್ಸ್ ಆಗಿರ್ಬೋದು ಅಥವಾ ಅಂತರ್ಜಾಲದಲ್ಲಿ ನಡೆಯುವಂಥ ಕ್ರೈಮ್ಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಆಗಿ ಸ್ಟಾರ್ಟ್ ಆಗೋದು ಅದರ ಕರೆಕ್ಟಾಗಿ ನಾಲೆಜ್ ಇಲ್ಲದೆ ಮಾಡಿದವರಿಂದ ಸ್ಟಾರ್ಟ್ ಆಗೋದು. ನಾಲೆಜ್ ಇದ್ದವರು ಸ್ವಲ್ಪ ಜಾಗರೂಕರತೆ ಆಗಿರ್ತಾರೆ, ಅವರು ಅಷ್ಟು ಬೇಗ ಅದರ ಟ್ರ್ಯಾಪಿಗೆ ಬೀಳೋದನ್ನು ಕಂಟ್ರೋಲ್ ಮಾಡ್ತಾರೆ. ಹಾಂ, ಈ ಮೇಲ್ ನಂದಲ್ಲ, ನಂಗೆ ಅಗತ್ಯ ಇಲ್ಲ, ಡಿಲೀಟ್ ಮಾಡ್ತಾರೆ. ಈ ನಾಲೆಜ್ ಇಲ್ಲದೆ ಅಂತರ್ಜಾಲದಲ್ಲಿ ಹುಡ್ಕೋದಾಗಿರ್ಬೋದು ಅಥವಾ ಅನ್ವಾಂಟೆಡ್ ಸೈಟ್ಸನ್ನು ವಿಸಿಟ್ ಆಗಿರೋದು, ಅನ್ವಾಂಟೆಡ್ ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟಿನ ಕ್ಯೂರಿಯಾಸಿಟಿಗೆ ಕ್ಲಿಕ್ ಮಾಡೋದು ಒಳ್ಳೇದಲ್ಲ. ಯಾವುದೇ ವಸ್ತು ಇರಬಲ್ಲಿ ಅಂತರ್ಜಾಲದಲ್ಲಿ ದಯಮಾಡಿ ತಾವು ಯೂಸ್ ಮಾಡಬೇಕಾದ್ರೆ 10 ಸತಿ ಯೋಚನೆ ಮಾಡಿ ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್ ರಿಕ್ವೈರ್ಡ್, ಇದು ನನ್ನ ಅಗತ್ಯವಾ ಅನಗತ್ಯ. ಬಹುಶಃ ಈಗ ಆಗಿರುವುದು ಇದೇ ರೀತಿ, ಒಮ್ಮೆ ಚೂ ಬಿಟ್ಟು ಬಿಟ್ಟಿದ್ದಾರೆ ಅದರ ಕೆಲಸವನ್ನು ಅದೇ ಮಾಡ್ಕೊಂಡು ಹೋಗ್ತಾ ಇದೆ. ಎಸ್ ಎಸ್ ಎಸ್. ಸೊ ಹಾಗಾಗಿ ಇನ್ನೂ ಒಂದು 4-5 ದಿವಸ ಅಂಟಿಲ್ ದ RBI ಸೇಸ್ ನಾವು ಈ ಎಲ್ಲ ನನ್ನ ಎಲ್ಲ ಸರ್ವರ್ಗಳು ಸೇಫ್ ಇದೆ, ನೀವು ATM ಟ್ರಾನ್ಸಾಕ್ಷನ್ ಮಾಡಿ ಅಂತ ಹೇಳುವವರೆಗೆ ಕಂಟ್ರೋಲಲ್ಲಿರುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ.
ಎಸ್ ಸರ್, ಖಂಡಿತ ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕರ ಸಂದೇಹಗಳನ್ನು ಕೂಡ ನಿವಾರಿಸ್ತೀರಾ, ಅದರ ಜೊತೆಯಲ್ಲೇ ಆದಷ್ಟು ಮಾಹಿತಿಗಳನ್ನು ನೀಡುತ್ತೀರಾ. ತಾವು ಬಂದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಒಟ್ಟಾಗಿ ಇಷ್ಟಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ಇನ್ನೊಂದು ಚರ್ಚೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನಾ.